ಹಲೋ ಗೆಳೆಯರೆ, ನಮಸ್ಕಾರ. ನಾನು ದೇವರಾಜ್ ವಿಕನಾಳ್. ಭಾರತದ ಅತಿದೊಡ್ಡ ಎಜುಕೇಶನ್ ಪ್ಲಾಟ್ಫಾರ್ಮ್ ಅನ್ಅಕಾಡೆಮಿಗೆ ಸ್ವಾಗತ. ಇವತ್ತಿಗೆ ನಮ್ಮೊಂದಿಗೆ ಆನ್ಲೈನ್ ಇಂಟರ್ವ್ಯೂ ಅಲ್ಲಿ ಬರ್ತಾ ಇರುವಂತಹ ಅತಿಥಿ ನವೀನ್ ಹೆಚ್ಎಂ ಅವರು. ಇವರು 2014 ಕೆಎಎಸ್ ಎಕ್ಸಾಮಿನೇಷನ್ ಅಲ್ಲಿ ತೇರ್ಗಡೆಯಾಗಿ ಗ್ರೂಪ್ ಎನಲ್ಲಿ ಎಸ್ಸಿಸಿಟಿ ಆಗಿ ಸೆಲೆಕ್ಟ್ ಆಗಿರ್ತಾರೆ ಗೆಳೆಯರೆ. ಇದಲ್ಲದೆ ಇನ್ನೂ 11 ಗೌರ್ಮೆಂಟ್ ಎಕ್ಸಾಮಿನೇಷನ್ ಗಳಲ್ಲಿ ತೇರ್ಗಡೆ ಆಗಿರ್ತಾರೆ ಮತ್ತು ಸೆಲೆಕ್ಟ್ ಕೂಡ ಆಗಿರ್ತಾರೆ. ಈ ಎಲ್ಲಾನು ಮಾಡಬೇಕಾದ್ರೆ ಕೆಲವೊಂದು ತಂತ್ರಗಳನ್ನು ಬಳಸಿರ್ತಾರೆ, ಹಾಗೆ ಇನ್ನೂ ಕೆಲವು ನಮಗೆ ಉಪಯುಕ್ತವಾದಂತಹ ಸ್ಟಡಿ ಮೆಥಡ್ಸ್ ಇರುತ್ತೆ, ಅದನ್ನೆಲ್ಲ ಅವರಿಂದಾನೇ ತಿಳಿದುಕೊಳ್ಳೋಣ ಗೆಳೆಯರೆ, ಬನ್ನಿ. ನಮಸ್ಕಾರ ಸರ್, ವೆಲ್ಕಮ್ ಟು ಅನ್ಅಕಾಡೆಮಿ. ನಮಸ್ಕಾರ. ಮೊಟ್ಟ ಮೊದಲಿಗೆ ತಮಗೆ ಕಂಗ್ರಾಚ್ಯುಲೇಷನ್ಸ್. 2014 ಕೆಎಎಸ್ ಎಕ್ಸಾಮಿನೇಷನ್ ಅಲ್ಲಿ ಎಸ್ಸಿಸಿಟಿ ಆಗಿ ಸೆಲೆಕ್ಟ್ ಆಗಿದ್ದೀರಿ. ಧನ್ಯವಾದ. ಮೊದಲಿಗೆ ತಮ್ಮ ಬಾಲ್ಯ ಮತ್ತು ಹಿನ್ನೆಲೆ ಹಾಗೂ ನಿಮ್ಮ ಹುಟ್ಟೂರಿನ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಕೊಡಿ ಸರ್. ನಾನು ಶಿವಮೊಗ್ಗ ಜಿಲ್ಲೆ ಸೂಳೂರು ಗ್ರಾಮದಲ್ಲಿ, ಶಿವಮೊಗ್ಗ ತಾಲೂಕಿನ ಸೂಳೂರು ಗ್ರಾಮದಲ್ಲಿ ಜನಿಸಿದವನು. ಬಾಲ್ಯದ ಶಿಕ್ಷಣ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸೂಳೂರಿನಲ್ಲೇ ನಡೆಯಿತು. ಅಪ್ ಟು 6th, 7th ಟು 10th ಮಂಡಗಟ್ಟ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆಯುತ್ತೆ. ಹಾಗೇನೆ PUC ಶಿಕ್ಷಣ ಪದವಿ ಪೂರ್ವ ಶಿಕ್ಷಣ ಕಾಲೇಜು ರಿಪ್ಪನ್ಪೇಟೆಯಲ್ಲಿ ನಡೆಸಿದ್ದೇನೆ. ನಂತರದ ಶಿಕ್ಷಣ DED ಪ್ರಾಥಮಿಕ ಶಿಕ್ಷಕರ ತರಬೇತಿಯನ್ನ ಆನವಟ್ಟಿ ಸರ್ಕಾರಿ ಶಿಕ್ಷಕರ ತರಬೇತಿ ಕೇಂದ್ರದಲ್ಲಿ ಪಡೆದುಕೊಂಡಿರ್ತೇನೆ. ನಂತರದ ಡಿಗ್ರಿಯ ನಂತರದ ಎಲ್ಲ ಶಿಕ್ಷಣವೂ ಕೂಡ ನಂದು ದೂರ ಶಿಕ್ಷಣದಲ್ಲಿ ಅಂದ್ರೆ ಕರೆಸ್ಪಾಂಡೆನ್ಸ್ ಅಲ್ಲಿ ನನ್ನ ಡಿಗ್ರಿಯನ್ನ ಮತ್ತೆ ಮಾಸ್ಟರ್ ಡಿಗ್ರಿಯನ್ನ ಮಾಡ್ಕೊಂಡಿದ್ದೇನೆ. ಸೈಮಲ್ಟೇನಿಯಸ್ಲಿ ಐ ಹ್ಯಾವ್ ಪ್ರಿಪೇರ್ಡ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ವೇರಿಯಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಮತ್ತೆ ನಮ್ಮ ಕುಟುಂಬದಲ್ಲಿ ನಾನು ಎರಡನೇ ಮಗ, ಒಟ್ಟಾರೆ ನಾವು 4 ಮಕ್ಕಳು, 3 ಜನ ಗಂಡು ಮಕ್ಕಳು ಮತ್ತು ಕೊನೆಯ ತಂಗಿ. ಕುಟುಂಬದ ಬಗ್ಗೆ ಹೇಳಬೇಕು ಅಂದ್ರೆ ಕೃಷಿ ಕುಟುಂಬ, ಅತ್ಯಂತ ಬಡತನದಲ್ಲಿ ಬಂದಂತ ಕುಟುಂಬ. ಊಟಕ್ಕೆ ಚಿಂತೆ ಇರಲಿಲ್ಲ, ಆದ್ರೆ ಬೇರೆ ಎಲ್ಲದಕ್ಕೂ ಕಂಪೇರ್ ಮಾಡಿದಾಗ ಏನು ಬಡತನದ ಕುಟುಂಬ ಯಾವ ರೀತಿ ಅನುಭವಿಸಬಹುದು ಒಂದು ಕಷ್ಟವನ್ನ, ಆ ರೀತಿ ಅನುಭವಿಸ್ಕೊಂಡು ಬಂದಿದ್ದೇನೆ. ದಿಸ್ ಇಸ್ ಮೈ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂಡ್ ಆಲ್ಸೋ ಎಜುಕೇಶನ್. ಈ ರೀತಿಯಾಗಿ ತಾವು ಒಂದು ಬಡತನ ಕುಟುಂಬದಿಂದ ಬರ್ತೀರಿ, ತುಂಬಾನೇ ಸ್ಟ್ರಗಲ್ ಮಾಡ್ತೀರಿ, ಹಾಗೆ ಸುಮಾರು 11 ಎಕ್ಸಾಮಿನೇಷನ್ಸ್ ಗಳನ್ನ ತಾವು ಕ್ರ್ಯಾಕ್ ಮಾಡಿದಿರಿ, ಇದರ ಹಿಂದೆ ತಮ್ಮ ತಂತ್ರ ಏನಾಗಿತ್ತು ಅಂತ ನಾವು ತಿಳ್ಕೊಬಹುದು ಸರ್? ನಾನು ಶಾಲಾ ದಿಸೆಯಲ್ಲಿ ಆಗ್ಲಿ ಕಾಲೇಜಿನ ದಿಸೆಯಲ್ಲಾಗ್ಲಿ ಯೋಚನೆ ಮಾಡಿದಾಗ ಮತ್ತು ನಾನು ನನ್ನ ಬಗ್ಗೆನೆ ಹೇಳ್ಕೋಬೇಕು ಅಂತ ಅಂದಾಗ, ವಾಸ್ತವವನ್ನ ಐ ಆಮ್ ಅನ್ ಆವರೇಜ್ ಸ್ಟೂಡೆಂಟ್, ಅತಿ ಬುದ್ಧಿವಂತ ವಿದ್ಯಾರ್ಥಿ ಆಗಿದ್ದೆ ಅಂತ ಏನ್ ಹೇಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಐ ಆಮ್ ಅನ್ ಆವರೇಜ್ ಸ್ಟೂಡೆಂಟ್ ಕಂಪೇರ್ ಟು ಅದರ್ಸ್. ನನಗಿಂತ ಬುದ್ಧಿವಂತರು ಸಾಕಷ್ಟು ವಿಷಯಗಳಲ್ಲಿ ತಿಳ್ಕೊಂಡಿದ್ದಂತ ಚುರುಕಾಗಿದ್ದಂತ ವಿದ್ಯಾರ್ಥಿಗಳಿದ್ರು. ನಾನು ಅದ್ರ ಬಗ್ಗೆ ಯಾವತ್ತೂ ಚಿಂತೆ ಮಾಡ್ದವನಲ್ಲ. ನನಗೆ ನನ್ನ ಮನೆಯಲ್ಲಿ ಓದ್ಲಿಕ್ಕೆ ಅಂತ ಕಷ್ಟದಲ್ಲಿ ಕಳಿಸ್ತಾ ಇದ್ದಾರೆ, ನಾನು ಓದ್ಬೇಕು, ಅದಷ್ಟೇ ನನ್ನ ಉದ್ದೇಶ. ಹಾಗೆ ನನ್ನ ತಾಯಿಗೆ ನಾನು ಟೀಚರ್ ಎಜುಕೇಶನ್ ತಗೊಂಡು ಟೀಚರೇ ಆಗ್ಬೇಕು ಅಂತ ಇಷ್ಟ ಇತ್ತು. ಬಟ್ ನನಗೆ ನಾನೊಬ್ಬ ಜರ್ನಲಿಸ್ಟ್ ಆಗ್ಬೇಕು ಅನ್ನೋ ಆಸೆ ಇತ್ತು. ಅದಕ್ಕಾಗಿ ನಾನು ಡಿಗ್ರಿ ಮಾಡಿ ಜರ್ನಲಿಸ್ಟ್ ಆಗ್ತೀನಿ ಅಂತ. PUC ನಲ್ಲಿ ನನಗೆ ಸ್ವಲ್ಪ ಜಾಸ್ತಿ 85% ಮಾರ್ಕ್ಸ್ ಬಂದಿತ್ತು. ಹಾಗಾಗಿ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ನಾನು DED ಗೆ ಗೌರ್ಮೆಂಟ್ ಸೀಟ್ ಸಿಕ್ಬಿಡ್ದು ಗೌರ್ಮೆಂಟ್ ಜಾಯ್ನ್ ಆಗ್ಬೇಕಾಗ್ತದೆ. ಆ 2 ಇಯರ್ಸ್ ನಂತರ ನಾನು ಕರೆಸ್ಪಾಂಡೆನ್ಸ್ ನ ಆಯ್ಕೆ ಮಾಡ್ಕೊಂಡೆ. ಸೊ ಡಿಗ್ರಿ ನನಗೆ ರೆಗ್ಯುಲರ್ ಹೋಗ್ಲಿಕ್ಕೂ ಆಗ್ಲಿಲ್ಲ, ಜರ್ನಲಿಸಂ ಬ್ರೇಕ್ ಆಯ್ತು, ಟೀಚರ್ ಕೂಡ ಪೋಸ್ಟ್ ನ ಕಾಲ್ ಮಾಡ್ಲಿಲ್ಲ. ಸೊ ನನಗೆ ವಾಸ್ತವವಾಗಿ ಹೇಳ್ಬೇಕು ಅಂದ್ರೆ ನಾನು ಸಮಾಜ ಸೇವೆ ಮಾಡ್ಬೇಕಿತ್ತು, ಅದ್ ಮಾಡ್ಬೇಕಿತ್ತು, ಇದ್ ಮಾಡ್ಬೇಕಿತ್ತು ಅನ್ನೋದ್ರ ಆಚೆಗೆ, ಅದೆಲ್ಲ ನಾವು ಉದ್ಯೋಗಕ್ಕೆ ಸೇರಿದ್ಮೇಲೆ, ಅದ್ರ ಆಚೆಗೆ ನನ್ನ ನೈಜ ಉದ್ದೇಶ ಏನಾಗಿತ್ತು ಅಂದ್ರೆ, ನನಗೆ ಅವತ್ತಿರ್ತಕ್ಕಂಥ ಬಡತನದಲ್ಲಿ ನನಗೊಂದು ಜೀವನ ಸುರಕ್ಷೆ ಬೇಕಾಗಿತ್ತು, ನನ್ನ ಕುಟುಂಬಕ್ಕೆ ಮತ್ತು ನನಗೆ. ಅದೇ ನನ್ನ ವಾಸ್ತವ, ನಾನು ಓದ್ಬೇಕು ಅನ್ನೋದಕ್ಕೆ ಮೂಲ ಪ್ರೇರಣೆ ನನ್ನ ಭದ್ರತೆ. ವಿವೇಕಾನಂದ್ರು ಹೇಳಿರೋ ಹಾಗೆ ಹಸಿದ ಹೊಟ್ಟೆಯಲ್ಲಿ ಯಾರು ದೇಶಪ್ರೇಮಿ ಆಗೋದಕ್ಕೆ ಸಾಧ್ಯ ಇಲ್ಲ. ಮೊದಲು ನಾನು ನನ್ನ ಕಾಲ್ ಮೇಲೆ ನಿಂತ್ಕೋಬೇಕು, ಆಮೇಲೆ ಸಮಾಜ ಸೇವೆ ಮತ್ತೊಂದು ಎಲ್ಲದನ್ನು ಮಾಡ್ಲಿಕ್ಕೆ ನನಗೆ ಅವಕಾಶಗಳು ತೆರೆದುಕೊಳ್ತವೆ. ನನಗೆ ಅವಕಾಶಗಳು ಇಲ್ಲ ಅಂದಾಗ, ನನಗೆ ಹೊಟ್ಟೆಗೆ ಅನ್ನ ಇಲ್ಲ ಅಂದಾಗ, ನಾನು ಅಂತ ಸೇವೆಗಳನ್ನು ಮಾಡ್ಲಿಕ್ಕೆ ನನಗೆ ಅವಕಾಶಗಳು ಕ್ಷೀಣಿಸ್ತಾ ಹೋಗ್ತವೆ. ಸೊ ನಾನು ನನ್ನ ಭದ್ರತೆಯನ್ನು ಕಂಡ್ಕೋಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ದೇರ್ ವಾಸ್ ನೋ ಅನದರ್ ಆಪ್ಷನ್ ಅಪಾರ್ಟ್ ಫ್ರಮ್ ಸ್ಟಡೀಸ್ ಆರ್ ಅಪಾರ್ಟ್ ಫ್ರಮ್ ಜಾಬ್. ಅದಕ್ಕಾಗಿ ನಾನು ಓದಲೇಬೇಕಾಯ್ತು. ಫ್ರಮ್ 2010 ಆನ್ವರ್ಡ್ಸ್ ನಾನು ಒಂದೊಂದೇ ಎಕ್ಸಾಮ್ ನ ಓದ್ತಾ 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 ಬಂದಂಗನು ಮನೆಯ ಕಷ್ಟ, ಕೃಷಿ ಜೊತೆ ಜೊತೆ ಸೈಮಲ್ಟೇನಿಯಸ್ಲಿ ಕೃಷಿ ಕೆಲಸದಲ್ಲೂ
ತೊಡ್ಕೋತಿದ್ದೆ, ಫ್ರೀ ಟೈಮ್ ನಲ್ಲಿ ಓದ್ಕೋತಿದ್ದೆ. ದಿಸ್ ವಾಸ್ ಮೈ ಸ್ಟಡಿ ಪ್ಯಾಟರ್ನ್. ಹಾಗೆ ಓದ್ಕೋತಾ ಬಂದಾಗ ನನಗೆ ಒಂದೊಂದನೇ ಒಂದೊಂದನೇ ನಿಧಾನವಾಗಿ ಫಸ್ಟ್ ಫೈವ್ ಟು ಟೆಂತ್ ಬುಕ್ ಟೆಕ್ಸ್ಟ್ ಬುಕ್ ಗಳನ್ನ, ಸ್ಟೇಟ್ ಸಿಲೆಬಸ್ ಟೆಕ್ಸ್ಟ್ ಬುಕ್ ಗಳನ್ನ ಓದ್ಕೋತಾ ಹೋದೆ. ಅವಾಗ ನನಗೆ ಒಂದು ಸಮ್ ಎಕ್ಸ್ಟೆಂಟ್ ಐಡಿಯಾ ಬರ್ತಾ ಬಂತು. ಮತ್ತೆ ಸೈಮಲ್ಟೇನಿಯಸ್ಲಿ ಬೇರೆ ಬೇರೆ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿದಾಗ ಒಂದ್ 40% ಐ ಆಮ್ ಓಕೆ ಆರ್ ನಿಯರ್ ಟು ದ ಟ್ರ್ಯಾಕ್ ಅಂತ ನನ್ಗೆ ಅನಿಸ್ತಾ ಬಂತು. ಹಾಗೆ ದಿನೇ ದಿನೇ ನಮ್ಮ ಸ್ನೇಹಿತರು, ನಮ್ಮ ಬೇರೆ ಸಕ್ಸಸ್ ಆಗಿರ್ತಕ್ಕಂಥವ್ರ ಮಾರ್ಗದರ್ಶನದ ಮೂಲಕ ನಾನು ಚೆನ್ನಾಗಿ ಓದ್ಕೋತಾ ಬಂದೆ, ಒಂದೊಂದೇ ಎಕ್ಸಾಮ್ ಕ್ರ್ಯಾಕ್ ಮಾಡ್ಕೋತಾ ಬಂದೆ. ವಿಶೇಷವಾಗಿ ಏನ್ ಹೇಳ್ಬೇಕು ಅಂತಂದ್ರೆ, ನಾನು ಯಾವ ಅಪ್ಲಿಕೇಶನ್ ಹಾಕಿದೀನೋ, ನಾನು ಹಾಕಿರೋದೇ ಅಪ್ಲಿಕೇಶನ್ 11 ಔಟ್ ಆಫ್ 11 11 ಎಕ್ಸಾಮ್ಸ್ ಕೂಡ ಸಕ್ಸಸ್ ಆಯ್ತು. ಮೈ ಸಕ್ಸಸ್ ಹಿಸ್ಟ್ರಿ. ವೆರಿ ನೈಸ್. ಮತ್ತೆ ಇನ್ನು 12ನೇ ಎಕ್ಸಾಮ್ ಮತ್ತೆ ಯಾವ್ದು ಹಾಕಿಲ್ಲ. ದಿಸ್ ಇಸ್ ಮೈ ಸ್ಟಡೀಸ್ ಹಿಸ್ಟ್ರಿ. ತುಂಬಾನೇ ಚೆನ್ನಾಗಿ ತಮ್ಮ ಟ್ರ್ಯಾಕ್ ರೆಕಾರ್ಡ್ ಅನ್ನ ಇಟ್ಕೊಂಡ್ ಬಂದಿದ್ದೀರಿ. ಹಾಗೆ ಇನ್ನೂ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೆ ಎಕ್ಸಾಮಿನೇಷನ್ಸ್ ಗಳನ್ನ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಿರತ್ತೆ. ಹಾಗೆ ಅವ್ರಿಗೆ ಸುಮಾರು ವರ್ಷಗಳವರೆಗೆ ಅವರು ಅಟೆಂಪ್ಟ್ ಕೂಡ ಮಾಡ್ತಿರ್ತಾರೆ, ಅವ್ರಿಗೆ ಕ್ರ್ಯಾಕ್ ಮಾಡೋಕ್ ಆಗ್ತಿರಲ್ಲ. ಅವ್ರಿಗೆ ತಮ್ಮ ಸಲಹೆ ಅನ್ನ, ಒಬ್ಬ ಯಾವ್ದೇ ಒಬ್ಬ ವಿದ್ಯಾರ್ಥಿ ಸಹಜವಾಗಿ ಓನ್ಲಿ ವಿದ್ಯಾರ್ಥಿಗಳಾಗಿ ಆರಂಭ ಸ್ಟಾರ್ಟ್ ಮಾಡುವಾಗ ಇರುವಂತ ಜೋಶು ದಿನ ನಮ್ಮಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಅದು ವೇರಿಯಸ್ ರೀಸನ್ಸ್ ಇರ್ಬೋದು, ಅದ್ರ ಹಿಂದೆ ತುಂಬಾ ರೀಸನ್ಸ್ ಇರುತ್ತೆ. ಒಂದು ಓದೋದಕ್ಕೆ ಮನೆಯಲ್ಲಿ ಸಪೋರ್ಟ್ ಇಲ್ಲದೆ ಇರ್ಬೋದು, ಅಥವಾ ನಮ್ಗೆ ಅದು ಸಡನ್ ಆಗಿ ಹೊಸ ಸಬ್ಜೆಕ್ಟ್ ಓದಾಗ ನಮ್ಗೆ ಅದು ಅರ್ಥ ಆಗದೆ ಇರ್ಬೋದು, ಅಥವಾ ಒಂದೆರಡು ಎಕ್ಸಾಮ್ ನ ನಾವು ಬರೆದಾಗ ನಮ್ಗೆ ಅದನ್ನ ಕ್ರಾಕ್ ಮಾಡೋದಕ್ಕೆ ಸಾಧ್ಯ ಆಗದೆ ಇರ್ಬೋದು. ಈ ರೀತಿ ಎಲ್ಲ ವೇರಿಯಸ್ ರೀಸನ್ಸ್ ಇಂದಾಗಿ ನಮ್ಗೆ ಆರಂಭದಲ್ಲಿ ಇದ್ದಂತ ಒಂದು ಶಕ್ತಿ ಮತ್ತು ಉಲ್ಲಾಸ ಉತ್ಸಾಹ ದಿನೇ ದಿನ ಕ್ಷೀಣಿಸ್ತಾ ಬರುತ್ತೆ. ಆ ಉಲ್ಲಾಸವನ್ನ ನಾವು ಯಾವಾಗ್ಲೂ ಆ ಚೈತನ್ಯವನ್ನ ಕಾಪಾಡ್ಕೊಂಡು ಬರಬೇಕು ಓದುವ ವಿಚಾರದಲ್ಲಿ. ಅದು ಯಾವಾಗ ಬರುತ್ತೆ ಅಂತಂದ್ರೆ, ನಾವು ಚೆನ್ನಾಗಿ ಓದಿ ಅದನ್ನ ಇನ್ ದ ಸೆನ್ಸ್ ಎಕ್ಸಾಮ್ ಅಲ್ಲಿ ನಾವು ಅದೇ ಕ್ವಶನ್ಸ್ ಬಂತು ಆರ್ ಸೇಮ್ ಕ್ವಶನ್ಸ್ ಬಂತು ಅದನ್ನ ನಾವು ಅದನ್ನ ಹೇಳೋದಕ್ಕೆ ಅಥವಾ ಅದನ್ನ ಕ್ರ್ಯಾಕ್ ಮಾಡೋದಕ್ಕೆ ಆ ಕ್ವಶನ್ ನ ಸರಿ ಮಾಡೋದಕ್ಕೆ ನಮ್ಗೆ ಯಾವಾಗ ಎಬಿಲಿಟಿ ಬಂದಿದೆ ಅಂತ ನಮ್ಗನ್ಸುತ್ತೆ, ಆ ಉತ್ಸಾಹ ಆ ಒಂದು ಕ್ವಶನ್ನೇ ನಮ್ಗೆ ದೊಡ್ಡ ಮಟ್ಟದ ಉತ್ಸಾಹವನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅದೊಂದು ಕ್ವಶನ್ ಅನ್ನ ಸರಿ ಮಾಡಿರ್ತಕ್ಕಂಥದ್ದೇ ನಮ್ಗೆ ದೊಡ್ಡ ಉತ್ಸಾಹವನ್ನು ನೀಡುತ್ತೆ. ಹಂಗೆ ಆ ಉತ್ಸಾಹವನ್ನು ಮೊದಲನೇದಾಗಿ ನಾವು ಕಾಪಾಡ್ಕೊಂಡ್ ಬರ್ಬೋದು. ಇದು ನನ್ನ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ನಾನು ಕೊಡ್ತಕ್ಕಂಥ ಸಲಹೆ. ಆ ಉತ್ಸಾಹ ನಿಮ್ಮಲ್ಲಿ ಯಾವಾಗ ಇರುತ್ತೋ ಆಟೋಮೆಟಿಕ್ಲಿ ನೀವು ಓದ್ತೀರಾ. ಯಾರು ಓದ್ತಾರೋ ಚೆನ್ನಾಗಿ ಅವ್ರು ಸಕ್ಸಸ್ ಆಗ್ತಾರೆ. ಯಾರು ಆ ಉತ್ಸಾಹವನ್ನು ಇಟ್ಕೊಂಡು ಓದ್ತಾರೋ ಅವ್ರು ಸಕ್ಸಸ್ ಆಗ್ತಾರೆ. ಓದೋದನ್ನ ಬಿಟ್ಟು ಬೇರೆ ದೇರ್ ವಾಸ್ ನೋ ಅನದರ್ ಆಪ್ಷನ್ ಅಥವಾ ವೇ ಅಂತ ನನ್ನ ಉದ್ದೇಶ. ಮತ್ತೆ ನನಗೆ ಅನಿಸ್ದಂಗೆ, ನಾನು ಏನೇ ಬರವಣಿಗೆ ಬರೆಯೋದಕ್ ಹೋಗ್ಲಿ ಏನೇ ಮಾತಾಡೋದಕ್ ಹೋಗ್ಲಿ ಆಟೋಮೆಟಿಕ್ಲಿ ಸೈನ್ಸ್ ವಿಲ್ ಕಮ್ ಇನ್ ಟು ದ ಫೋರ್ಸ್ ಬಂದ್ಬಿಡತ್ತೆ. ನಾನು ಸೈನ್ಸ್ ಅನ್ನ ಜಾಸ್ತಿ ಇಷ್ಟಪಡ್ತೇನೆ. ನಾನು ಬೇರೆ ಬರವಣಿಗೆಗಳಲ್ಲಿ ಕೂಡ ಇತ್ತೀಚೆಗೆ ಕೆಲವು ಅವು ಕಾದಂಬರಿ ಸಣ್ಣ ಪಡ್ತೀನಿ ಏನೋ ಬರೆಯೋ ಪ್ರಯತ್ನ ಮಾಡ್ತೀನಿ, ಎಲ್ಲ ಕಡೆನೂ ಸೈನ್ಸ್ ಬಂದ್ಬಿಡತ್ತೆ ಆಟೋಮೆಟಿಕ್ ಆಗಿ. ಸೊ ಸೈನ್ಸ್ನ ಒಂದು ಇದನ್ನ ನಾನು ಸಿದ್ಧಾಂತವನ್ನು ನನ್ನ ಜೀವನಕ್ಕೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಾಗೆ ಬೇರೆಯವ್ರ ಜೀವನಕ್ಕೆ ಹೇಗೆ ಅಪ್ಲೈ ಮಾಡ್ಬೇಕು ಅನ್ನೋದನ್ನು ನಾನು ಕಾಣಿಸ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರ ಅದು ಯಾವ ಒಂದು ಸಿದ್ಧಾಂತ ಅಂದ್ರೆ ಡಾರ್ವಿನ್ನ ವಿಕಾಸವಾದದ ಸಿದ್ಧಾಂತ. ಅದ್ರಲ್ಲಿ ಏನ್ ಹೇಳ್ತಾನೆ ಅಂತ ಅಂದ್ರೆ, ಓವರ್ ಪಾಪ್ಯುಲೇಷನ್ ದ ಫಸ್ಟ್ ಒನ್ ಇಸ್ ದ ಸಿದ್ಧಾಂತದಲ್ಲಿ ಓವರ್ ಪಾಪ್ಯುಲೇಷನ್. ಇಲ್ಲಿ ನಮ್ಮ ವಿದ್ಯಾರ್ಥಿ ದಿಸೆಗೆ ಸಂಬಂಧಪಟ್ಟಂಗೆ ಓವರ್ ಪಾಪ್ಯುಲೇಷನ್ ಅಂದ್ರೆ ದೇರ್ ಆರ್ ಲ್ಯಾಕ್ಸ್ ಆಫ್ ಕ್ಯಾಂಡಿಡೇಟ್ಸ್ ಅಪ್ಲೈಡ್ಸ್ ಕೂಡ ಕಾಂಪಿಟೇಟಿವ್ ಎಕ್ಸಾಮ್. ಆ ರೀತಿ ಕಾಂಪಿಟೇಷನ್ ಇರುತ್ತೆ. ನಂತರದಲ್ಲಿ ಏನಾಗುತ್ತೆ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಉಳಿದ್ಕೊಳ್ಳೋದಕ್ಕೆ ಹೋರಾಟ ಮಾಡೋದಕ್ಕೆ ಆರಂಭ ಮಾಡ್ತೀವಿ. ಉಳಿದ್ಕೊಳ್ಳೋದಕ್ಕೆ ಹೋರಾಟ ಅಂದ್ರೆ ಇಲ್ಲಿ ಓದ್ತಕ್ಕಂಥದ್ದೇ ನಮ್ಮ ಹೋರಾಟ. ಎಲ್ಲ 100,000 ಜನರಲ್ಲಿ ಇರೋ 100 ಪೋಸ್ಟ್ಗೆ 100 ಜನ ಮಾತ್ರ ಆಯ್ಕೆ ಆಗ್ತಾರೆ. ಆ 100 ಜನರಲ್ಲಿ ಬರ್ಬೇಕು ಅಂದ್ರೆ ಹೋರಾಟ ಮಾಡ್ಬೇಕು, ಆಬ್ವಿಯಸ್. ಆ ಸ್ಟಡಿ ಚೆನ್ನಾಗಿ ಮಾಡ್ಬೇಕು, ಹಾರ್ಡ್ ಆಗಿ. ಆಮೇಲೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಯಾರು ಶಕ್ತಿವಂತರು ಇರ್ತಾರೆ ಅವ್ರು ಉಳ್ಕೋತಾರೆ. ಇಲ್ಲಿ ಯಾರು ಶಕ್ತಿವಂತರು ಅಂದ್ರೆ ಯಾರು ಚೆನ್ನಾಗಿ ಓದಿರ್ತಾರೆ, ಆ 100,000 ಜನರಲ್ಲಿ ಯಾರು 100 ಕೆಪಬಲ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಅವ್ರು ಇಲ್ಲಿ ಉಳ್ಕೋತಾರೆ. ಮತ್ತೆ ಅವ್ರನ್ನ ನೆಕ್ಸ್ಟ್ ನ್ಯಾಚುರಲ್ ಸೆಲೆಕ್ಷನ್ ಅಂತ ಇನ್ನೊಂದು ಪಾಯಿಂಟ್ ಬರುತ್ತೆ. ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ಏನು, ಯಾರು ಈ ರೀತಿ ಎಲ್ಲ ಸ್ಟ್ರಗಲ್ ಮಾಡಿ ಬಂದಿರ್ತಾರೆ ಅವ್ರನ್ನ ಸರ್ಕಾರ ಒಬ್ಬ ಅಧಿಕಾರಿಯನ್ನಾಗಿ ಆಯ್ಕೆ ಮಾಡ್ಕೋತಾರೆ, ಅಥವಾ ಇಲಾಖೆ ಒಬ್ಬ ಅಧಿಕಾರಿಯನ್ನಾಗಿ ಆಯ್ಕೆ ಮಾಡ್ಕೋತಾರೆ. ಈ ಸಿದ್ಧಾಂತವನ್ನ ನೀವು ಯಾವುದೇ ಕ್ಷೇತ್ರದಲ್ಲಿ ಹೋದ್ರು, ರಾಜಕೀಯ ಆಗಿರ್ಬೋದು ಬೇರೆ ಎಲ್ಲ ಕ್ಷೇತ್ರದಲ್ಲೂ ಈ ಸಿದ್ಧಾಂತ ಅವರವರ ಮಟ್ಟದಲ್ಲಿ ಅನ್ವಯ ಆಗತ್ತೆ. ವಿದ್ಯಾರ್ಥಿ ದಿಸೆಯಲ್ಲೂ ಕೂಡ ಸಿದ್ಧಾಂತ ಅನ್ವಯ ಆಗತ್ತೆ. ನಾನು ಅದೇ ಸಿದ್ಧಾಂತವನ್ನ ಅನ್ವಯ ಮಾಡ್ಕೊಂಡು ಸ್ಟ್ರಗಲ್ ಮಾಡಿದೀನಿ, ಎಕ್ಸಿಸ್ಟ್ ಆಗಿದ್ದೀನಿ ಮತ್ತು ಆಯ್ಕೆ ಆಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟ.
ತಾವು ಪೂರ್ವವಾಯು ಪರೀಕ್ಷೆಗೆ ಒಂದು ಸಿದ್ಧತೆಯನ್ನ ನಡೆಸ್ತಾ ಇರ್ತೀರಿ, ಯಾವ ರೀತಿಯಾಗಿ ತಮ್ಮ ಸಿದ್ಧತೆ ಜಾರಿಯಲ್ಲಿತ್ತು ಸರ್ ಅವಾಗ? ವಿಶೇಷವಾಗಿ ನಾನು ಹೇಳ್ಬೇಕು ಅಂದ್ರೆ ಯಾವುದೇ ಕೋಚಿಂಗ್ ಅನ್ನ ತೆಗೆದುಕೊಳ್ಳದೆ ವಿತೌಟ್ ಕೋಚಿಂಗ್ ಸೆಲ್ಫ್ ಸ್ಟಡೀಸ್ ಅನ್ನ ಮಾಡಿ ಈ ಒಂದು ಇಷ್ಟು ಎಕ್ಸಾಮ್ಸ್ ಅನ್ನ ಕ್ರ್ಯಾಕ್ ಮಾಡಿದ್ದೇನೆ. ಯಾವ್ದು ಕೋಚಿಂಗ್ ಕೂಡ ತಗೊಂಡಿಲ್ಲ. ಹಾಗಂತ ಕೋಚಿಂಗ್ ನ ತಗೋಬಾರ್ದು ಅನ್ನೋದು ನನ್ನ ಉದ್ದೇಶ ಅಲ್ಲ. ಹಾಗಿರ್ಲಿಲ್ಲ, ನನಗೆ ಆ ದಿನ ಆಗಿದ್ದಂತ ಪರಿಸ್ಥಿತಿಗೆ ನನ್ಗೆ ಕೋಚಿಂಗ್ ತಗೊಳ್ಳೋ ಅಷ್ಟು ಕ್ಯಾಪಬಿಲಿಟಿ ಇರಲಿಲ್ಲ, ಹಾಗಾಗಿ ನಾನು ತಗೊಳ್ಳಿಲ್ಲ. ಯಾರಿಗಾದ್ರೂ ಅಂತ ಕ್ಯಾಪಬಿಲಿಟಿ ಇದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗತ್ತೆ ಕೋಚಿಂಗ್. ಯಾರಾದ್ರೂ ಒಬ್ರು ಮಾರ್ಗದರ್ಶಕರು ಮುಂದೆ ಗುರಿ ಇದ್ದಾಗ ಹಿಂದೆ ಗುರು ಕೂಡ ಇರ್ಬೇಕಾಗತ್ತೆ. ಗುರು ಇಲ್ಲದೆ ಮಾಡ್ಬೇಕು, ಎಲ್ಲರೂ ಏಕಲವ್ಯನ ತರ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಅಕಾಡೆಮಿ, ಒಂದು ಕೋಚಿಂಗ್ ಸೆಂಟರ್ ಅಥವಾ ಯಾರಾದ್ರೂ ಒಬ್ರು ಮಾರ್ಗದರ್ಶಕ ಇದ್ದಾಗ ನಮ್ಗೆ ಇನ್ನೂ ಕೂಡ ಈಸಿ ಆಗತ್ತೆ, ನಮ್ಮ ಟ್ರ್ಯಾಕ್ಗೆ ಬರೋದಕ್ಕೆ ಕಡಿಮೆ ಸಮಯ ತಗೊಳುತ್ತೆ, ಮತ್ತು ನಾವು ಟ್ರ್ಯಾಕ್ ಮಾಡೋದಕ್ಕೆ ನಮ್ಗೆ ಸಿಕ್ಕಿ ಈಸಿ ಆದ ತಂತ್ರಗಳು ಸಿಗ್ತವೆ. ನನಗೆ ಆವತ್ತಿನ ದಿನದಲ್ಲಿ ನನಗೆ ತಗೊಳ್ಳಕ್ ಆಗ್ಲಿಲ್ಲ, ಪರಿಸ್ಥಿತಿ ಆ ರೀತಿ ಇತ್ತು. ನಾನು ಸೆಲ್ಫ್ ಸ್ಟಡೀಸ್ ಅನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಮೊದಲನೇದಾಗಿ ನಾನು ಐ ವಾಸ್ ಚೈಲ್ಡ್, ಸ್ಟಿಲ್ ನೌ ನಾನು ಏನ್ಕೋತೀನಿ, ನನ್ನ ಬಗ್ಗೆ ನಾನು ಚೈಲ್ಡ್ ಏನೆ ಕಾಂಪಿಟೇಟಿವ್ ಫೀಲ್ಡ್ ಗೆ ಹೋದಾಗ ಅವಾಗೂ ಕೂಡ ನಾನು ಚೈಲ್ಡ್. ನಾನು ಅಲ್ಲಿ ಯಾರೋ ಒಬ್ರು ನಮ್ಮ ಮಾರ್ಗದರ್ಶಕರು ಒಬ್ರು ಹೇಳಿದ ಪ್ರಕಾರ 5ರಿಂದ 10ನೇ ತರಗತಿ ಬುಕ್ಸ್ ಗಳನ್ನ ಫಸ್ಟ್ ನೀವು ತಿಳ್ಕೋಬೇಕು, ಅದರಲ್ಲಿ ನಿಮ್ಗೆ ಸ್ವಲ್ಪ ತರೋ ಅನ್ಸಿದ್ರೆ, ನೀವು ಅದ್ರಲ್ಲಿ ಕಂಪ್ಲೀಟ್ ತರೋ ಆದ್ರೆ ಅಂದ್ರೆ ಯು ವಿಲ್ ಬಿಕಮ್ 30% ಔಟ್ ಆಫ್ ದ 100% ಯು ಆರ್ 30% ನೀವು ರೆಡಿ ಆಗ್ತೀರಾ. ಆಮೇಲೆ ಅದ್ರ ಮೇಲೆ ನೀವು ನಿಧಾನವಾಗಿ ಮನೆಯನ್ನ ಕಟ್ಟಬೇಕಾಗುತ್ತಾ ಹೋಗ್ಬೋದು. ಫಸ್ಟ್ ಫೌಂಡೇಶನ್ ಇಸ್ ದಿಸ್ GSERT ಬುಕ್ ಟೆಕ್ಸ್ಟ್ ಬುಕ್ಸ್ ಅಂತ ಹೇಳಿದ್ರು. ನಾನು ಅದನ್ನ ಚೆನ್ನಾಗಿ ಓದ್ದೆ, ನನ್ನದೇ ಆದ ರೀತಿನಲ್ಲಿ ನಾನು ನೋಟ್ಸ್ ಅನ್ನ ಮಾಡಿದೆ. ನೋಟ್ಸ್ ಮಾಡುವಾಗ ಕೂಡ ನಾನು ಕೊಡೋ ಸಲಹೆ ಏನು ಅಂದ್ರೆ, ನಾನು ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಹೇಳೋದಕ್ಕೆ ಬಯಸೋದೇನು ಅಂದ್ರೆ, ನಾವು ನೋಟ್ಸ್ ಮಾಡುವಾಗ ಯಾವಾಗ್ಲೂ ಕೂಡ ನಮ್ಗೆ ಯಾವ್ದು ನೆನಪಿರೋದಿಲ್ವೋ, ಯಾವ್ದು ಕಷ್ಟ ಇದೆಯೋ, ನೆನ್ಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆಯೋ ಅದನ್ನ ಮಾತ್ರ ನೋಟ್ಸ್ ಮಾಡ್ಕೋಬೇಕು. ಯಾವ್ದು ನಮ್ಗೆ ಈಸಿಯಾಗಿ ನೆನ್ಪಿರತ್ತೆ, ಮತ್ತೊಂದ್ಸರಿ ಓದ್ದೇ ಇದ್ರು ಫಸ್ಟ್ ಟೈಮ್ ಓದಿರೋದಕ್ಕೆ ನೆನ್ಪಿರತ್ತೆ, ಅದನ್ನ ಯಾವತ್ತೂ ನೋಟ್ಸ್ ಮಾಡ್ಬಾರ್ದು. ಬಿಕಾಸ್ ಟೈಮ್ ಈಸ್ ಮೋರ್ ಪ್ರೀಶಿಯಸ್ ದನ್ ಅದರ್ ಥಿಂಗ್ಸ್ ಇಲ್ಲಿ ಕಾಂಪಿಟೇಟಿವ್ ಫೀಲ್ಡ್ ನಲ್ಲಿ. ಹಾಗಾಗಿ ಟೈಮ್ ನ ಅನವಶ್ಯಕವಾಗಿ ಎಲ್ಲೂ ನೋಟ್ಸ್ ಮಾಡೋದಕ್ಕೆ ಮತ್ತೊಂದಕ್ಕೆ ಅಂತ ವೇಸ್ಟ್ ಮಾಡ್ಬಾರ್ದು. ಈ ರೀತಿಯಾಗಿ ತುಂಬಾ ಜಿಸ್ಟ್ ಆಗಿ ನಮ್ಗೆ ಏನ್ ಬೇಕೋ ಅದನ್ನ ನೋಟ್ಸ್ ಮಾಡ್ಕೊತಾ ಹೋಗ್ಬೇಕು ಅನ್ನೋದು ನನ್ನ ಸಲಹೆ. ಆ ರೀತಿ ನಾನು ಮಾಡ್ಕೊಂಡ್ ಬಂದಿದ್ದೆ. ಮತ್ತೆ ಇನ್ನ ಏನ್ ಮಾಡ್ಬೋದು ಅಂತಂದ್ರೆ, ಯಾವಾಗ್ಲೂ ಕಂಟೆಂಟ್ ಬುಕ್ ಗಳನ್ನ ಓದ್ಬೇಕು. ಒಂದು ಸಬ್ಜೆಕ್ಟ್ ಎಕ್ಸಾಂಪಲ್ ಹಿಸ್ಟ್ರಿ ಅಂದ್ರೆ ಅಲ್ಲಿ ಚೂರ್ ಚೂರನ್ನ ಓದೋ ಬದ್ದು ಕಂಪ್ಲೀಟ್ ಫ್ರಮ್ ಸ್ಟಾರ್ಟಿಂಗ್ 1ರಿಂದ 100 ವರ್ಗೆ ಕಂಪ್ಲೀಟ್ ಬುಕ್ ಅನ್ನು ಓದ್ಬೇಕು. ಆ ಎಲ್ಲ ಬುಕ್ ನಿಮ್ಗೆ ಒಂದು ಮಟ್ಟಕ್ಕೆ ಅಟ್ ಲೀಸ್ಟ್ ಅರ್ಥ ಆಗದೆ ಇದ್ರು ನೆನಪಿರದೆ ಇದ್ರು ಆ ಎಲ್ಲ ವಿಷಯಗಳನ್ನು ನೀವು ಟಚ್ ಮಾಡಿ ಬಂದಿರ್ಬೇಕು. ಆವಾಗ ನಿಮ್ಗೆ ಈ 4 ಆಪ್ಷನ್ ಅಲ್ಲಿ ವಿಚ್ ಈಸ್ ದ ಎಲಿಮಿನೇಟ್ ಆಪ್ಷನ್ ಅನ್ನೋದು ಗೊತ್ತಾಗುತ್ತೆ. ಯಾವತ್ತೂ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಆಪ್ಷನ್ ಅನ್ನ ಹುಡುಕೋದು ಎಲಿಮಿನೇಷನ್ ಮೆಥಡ್ ಇಂದಾನೆ ಹೊರತು ಡೈರೆಕ್ಟ್ ಮೆಥಡ್ ಇಂದ ಹುಡ್ಕೋದಕ್ಕೆ ಆಗಲ್ಲ. ತುಂಬಾ ರೇರ್ ಕ್ವಶನ್ಸ್ ಔಟ್ ಆಫ್ 100 ಮೇಬಿ 15 ಕ್ವಶನ್ಸ್ ಮಾತ್ರ ಡೈರೆಕ್ಟ್ ಮೆಥಡ್ ಅಲ್ಲಿ ಹುಡ್ಕೋದು. ಇನ್ನೆಲ್ಲ ಇಂಡೈರೆಕ್ಟ್ ಮೆಥಡ್ ವಿಚ್ ಈಸ್ ಎಲಿಮಿನೇಟಿವ್ ಮೆಥಡ್, ಅದರಲ್ಲೇ ಹುಡುಕ್ಬೇಕಾಗತ್ತೆ. ಅದು ಎಲಿಮಿನೇಷನ್ ಮಾಡ್ಬೇಕು ಅಂದಾಗ ನಮ್ಗೆ ಆ 4 ಆಪ್ಷನ್ ಇಂದ ಹಿಂದೂ ಮುಂದೆ ಆಚೆ ಈಚೆ ಆಳ ಆಗಲ್ಲ, ಎಲ್ಲ ಗೊತ್ತಿರ್ಬೇಕಾಗತ್ತೆ. ಅದ್ ಯಾವಾಗ ಗೊತ್ತಾಗತ್ತೆ ಅಂದ್ರೆ, ನಾವು ಆ ಬುಕ್ ನ ಕಂಪ್ಲೀಟ್ ಎಲ್ಲಾ ಕಡೆ ಎಲ್ಲಾ ಸಬ್ಜೆಕ್ಟ್ ಎಲ್ಲಾ ಒಂದು ವಿಷಯವನ್ನು ಟಚ್ ಮಾಡಿರ್ಬೇಕು. ಅಟ್ ಲೀಸ್ಟ್ ನಾವು ಹೋಗಿ ಅದನ್ನ ಓದಿನಾದ್ರೂ ಬಂದಿರ್ಬೇಕು, ಅವಾಗ ಮಾತ್ರ ಸಾಧ್ಯ ಆಗ್ತದೆ. ಹಾಗಾಗಿ ನನ್ನ ಸಲಹೆ ಅಷ್ಟೇ, ಬುಕ್ಗಳನ್ನ ಕಂಟೆಂಟ್ ಬುಕ್ಗಳನ್ನ ಕಂಪ್ಲೀಟ್ ಆಗಿ ಓದಿ. ನಿಮ್ ಎಕ್ಸಾಮ್ಗೆ ಬರದೇ ಇರ್ಬೋದು, ಆರ್ ಬರ್ಬೋದು, ಈ ರೀತಿಯಾಗಿ ಓದ್ಬೇಕು. ಇನ್ನೊಂದು ಏನು ಅಂತಂದ್ರೆ, ನಮ್ಗೆ ಫಾರ್ ಎಕ್ಸಾಂಪಲ್ ಈಗ KSE ಅಂದಾಗ್ಲೇ ಪ್ಯಾಟರ್ನ್ ಬೇರೆ ಇರುತ್ತೆ, PSIಗೆ ಅಂದ್ರೆ ಪ್ಯಾಟರ್ನ್ ಬೇರೆ ಇರುತ್ತೆ, PDEO ಅಂದ್ರೆ ಪ್ಯಾಟರ್ನ್ ಬೇರೆ ಇರುತ್ತೆ, ಹೈಸ್ಕೂಲ್ ಟೀಚರ್ ಅಂದ್ರೆ ಪ್ಯಾಟರ್ನ್ ಬೇರೆ ಇರುತ್ತೆ. ಬಿಕಾಸ್ ಸ್ಪೆಸಿಫಿಕ್ ಒಂದು ಸಬ್ಜೆಕ್ಟ್ ಅನ್ನೋದು ಸೆಪರೇಟ್ ಇರುತ್ತೆ ಆಬ್ವಿಯಸ್ಲಿ ಎಲ್ಲಾ ಒಂದು ಎಕ್ಸಾಮ್ಸ್. ನಾವು GS ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ಕೊಂಡು ಹೋಗ್ಬೇಕು GS ಬಗ್ಗೆ. ಬಿಕಾಸ್ ಆಪ್ಷನಲ್ ಸಬ್ಜೆಕ್ಟ್ ಅನ್ನೋದು ಯಾವಾಗ್ಲೂ ಒಂದು ಲಿಮಿಟೆಡ್ ಸಬ್ಜೆಕ್ಟ್ ಆಗಿರುತ್ತೆ, ಅದನ್ನ ನಾವು ಪ್ರಯತ್ನ ಮಾಡಿದ್ರೆ ನೋಟಿಫಿಕೇಶನ್ ಆದ ನಂತರನೂ ನಾವು ಓದ್ಕೋಬಹುದು. ಆದ್ರೆ GS ಇದೆ ದೊಡ್ಡ ಸಾಗರ, ನಾವು ಈಜಿನ ಕಲಿಬೇಕು, ಈಜಿ ದಡ ಸೇರ್ಬೇಕು ಅಂದ್ರೆ ತುಂಬಾ ಸಮಯ ಬೇಕಾಗತ್ತೆ. ಹಾಗಾಗಿ ನಾವು ಸ್ಪೆಸಿಫಿಕ್ ಸಬ್ಜೆಕ್ಟ್ ಅನ್ನು ಸ್ವಲ್ಪ ಆಚೆ ಇಟ್ಟು ಇನಿಷಿಯಲ್ ಸ್ಟೇಜ್ ಅಲ್ಲಿ ಕಂಪ್ಲೀಟ್ GS ಬಗ್ಗೆ ಕಾನ್ಸಂಟ್ರೇಟ್ ಮಾಡಬಹುದು ಅನ್ನೋದು ನನ್ನ ಸಲಹೆ. ಆಮೇಲೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ಅನ್ನು ಓದ್ಕೋಬಹುದು ಈಸಿಯಾಗಿ. ಓಕೆ ಸರ್, ಈ ಮೇನ್ ಎಕ್ಸಾಮಿನೇಷನ್ ಅಲ್ಲಿ ಹಲವಾರು ಸ್ಟೂಡೆಂಟ್ಸ್ ಗೆ ಒಂದು ಆನ್ಸರ್ ಗಳನ್ನ ಫ್ರೇಮ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. SI ಎಕ್ಸಾಮಿನೇಷನ್ ಅಲ್ಲಿ SI ಒಂದು ಫ್ರೇಮ್ ವರ್ಕ್ ಇರುತ್ತೆ.
ಅದು ಯಾವ ರೀತಿ ಸ್ಟೂಡೆಂಟ್ಸ್ ಮಾಡ್ಕೋಬೇಕು ಅಂತ ತಾವು ಸಲಹೆಯನ್ನು ನೀಡಕ್ ಇಷ್ಟಪಡ್ತೀರಿ ಸರ್? ಫಾರ್ ಎಕ್ಸಾಂಪಲ್ ಎಸ್ ಎ ಅಂತ ಬಂದಾಗ ಎಸ್ ಎಗೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇದೆ. ಈಗ ನಾವು ಎಕ್ಸಾಂಪಲ್ ಟೆಂತ್ ಎಸ್ ಎಲ್ ಸಿ ನೆಲ್ಲ ಎಸ್ ಎ ಬರ್ದಿರ್ತೀವಿ, ಅದಕ್ಕೊಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಅನ್ನ ನಮ್ ಟೆಕ್ಸ್ಟ್ ಬುಕ್ ಗಳಲ್ಲಿ ಕೊಟ್ಟಿರ್ತಾರೆ, ಆದ್ರೂ ನಮ್ಗೆ ಟೀಚರ್ಸ್ ಹೇಳಿರ್ತಾರೆ. ಔಟ್ ಆಫ್ ದಟ್ ಸ್ಟ್ಯಾಂಡರ್ಡ್ ಆ ಒಂದು ಸ್ಟ್ಯಾಂಡರ್ಡ್ ಇದನ್ನ ಫಾರ್ಮ್ಯಾಟ್ ಅನ್ನ ಹೊರತಾಗಿನೂ ಕೂಡ ನಾವು ಎಸ್ ಎ ಬರೀಬಹುದು. ಇಟ್ ವಿಲ್ ಬಿ ಮೋರ್ ಬ್ಯೂಟಿಫುಲ್ ಡೆಫಿನೆಟ್ಲಿ. ನಾವು ನಮ್ದೇ ಆದ ರೀತಿನಲ್ಲಿ ನಾವು ಏನನ್ನ ಇಲ್ಲಿ ಬರೆದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಅವರ ಒಂದು ಕ್ಯಾಚಿ ಆಗಿರತ್ತೆ, ವ್ಯಾಲ್ಯೂಯೇಟರ್ನ ಕ್ಯಾಚ್ ಮಾಡತ್ತೆ ಅನ್ನೋದನ್ನ ಮೊದಲು ಗಮನಿಸ್ಬೇಕು. ಹಾಗೇನೆ ಎಸ್ ಎ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಒಂದು ಪೆನ್ಸಿಲ್ ನಲ್ಲಿ ಒಂದು 2-3 ಮಿನಿಟ್ಸ್, ಯಾಕಂದ್ರೆ 3 hours ಇರತ್ತೆ ಅಂದಾಗ 2-3 ಮಿನಿಟ್ಸ್ ಈಸಿಯಾಗಿ ನಮ್ಗೆ ಅದನ್ನ ಕವರ್ ಮಾಡ್ಕೋ. 2-3 ಮಿನಿಟ್ಸ್ ಅಲ್ಲಿ ಪೆನ್ಸಿಲ್ ಅಲ್ಲಿ ಏನೇನನ್ನ ಬರಿಬೇಕು, ಈ ಸಬ್ಜೆಕ್ಟ್ ಗೆ ಏನು ನೀಡಿದೆ. ಬಿಕಾಸ್ ಒಂದ್ಸರಿ ಫಾರ್ ಎಕ್ಸಾಂಪಲ್ ಜಾಗತಿಕ ತಾಪಮಾನ ಅಂತ ಕೇಳಿದಾಗ ಆಕ್ಚುಯಲ್ ಆಗಿ ಅವ್ರು ಕೇಳಿರೋದ ಬೇರೆ, ನಾವ್ ಇನ್ನೇನೋ ಓದ್ಕೊಂಡಿರ್ತೀವಿ. ನಾವು ಓದಿರೋ ಫಾರ್ಮೆಟ್ ಅಲ್ಲೇ ಬರೀಬಾರ್ದು. ಅವರಿಗೆ ಏನ್ ಆನ್ಸರ್ ಅನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ, ಇಲ್ಲಿ ಏನ್ ಬೇಕಾಗಿದೆ ಅವರಿಗೆ ಅನ್ನೋದನ್ನ ಫಸ್ಟ್ ನೋಡ್ಕೊಂಡು ಇದಕ್ಕೆ ಏನೇನ್ ಬೇಕು ಏನ್ ಬರಿಬಹುದು ಅಂತ ಒಂದ್ ಸಣ್ಣ ಜಿಸ್ಟ್ ಮಾಡ್ಕೋಬೇಕು. ಲಾಸ್ಟ್ ಪೇಜ್ ನಲ್ಲಿ, ಕ್ವಶನ್ ಪೇಪರ್ ನ ಲಾಸ್ಟ್ ಪೇಜ್ ನಲ್ಲಿ, ಅವ್ರ ಆನ್ಸರ್ ಶೀಟ್ ನ ಲಾಸ್ಟ್ ಪೇಜ್ ನಲ್ಲಿ ಪೆನ್ಸಿಲ್ ಅಲ್ಲಿ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆನೆ ಸೇಮ್ ಫ್ರೇಮ್ ಮಾಡ್ಕೊಂಡು ಅದನ್ನ ಎಲಾಬ್ರೇಟಿವ್ ಆಗಿ ಮತ್ತು ಹೊಸ ಹೊಸ ಮತ್ತು ಸರಳವಾದ ಪದ ಬಳಸ್ಬೇಕು. ಯಾವಾಗ್ಲೂ ಎಸ್ ಎ ನಲ್ಲಿ ಕಾಂಪ್ಲಿಕೇಟೆಡ್ ಪದಗಳು ನನಗೆ ಗೊತ್ತಿದೆ ಅನ್ನೋ ಕಾರಣಕ್ಕೆ ತುಂಬಾ ಕಾಂಪ್ಲಿಕೇಟೆಡ್ ಪದಗಳನ್ನ ಡಿಕ್ಷನರಿ ವರ್ಡ್ಸ್ ಅನ್ನ ಬಳಸ್ಬೇಕು ಅಂತ ಎಲ್ಲೂ ಇಲ್ಲ. ಸರಳವಾಗಿ ಅವ್ಯಾಲ್ಯುಯೇಟರ್ಗೆ ನೋಡಿದ್ರೆ ಕ್ಯಾಚಿ ಆಗಿ ಅರ್ಥ ಆಗ್ತಾ ಹೋಗ್ಬೇಕು. ಸಿಂಪಲ್ ಆಗಿ ನೀಟಾಗಿ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಿರ್ಬೇಕು, ಸರಳವಾಗಿ ಅರ್ಥ ಆಗ್ಬೇಕು ಅದು, ಮತ್ತು ಲಿಂಕ್ ಇರಬೇಕು. ನೆಕ್ಸ್ಟ್ 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 ಸ್ಟೆಪ್ ವೈಸ್ ಹೋಗ್ಬೇಕು. ಇನಿಷಿಯಲಿ ಸ್ಟಾರ್ಟ್ ಯಾವಾಗ್ಲೂ ಕಠಿಣ ಸರಳದಿಂದ ಕಠಿಣದೆಡೆಗೆ ಸರಳವಾಗಿ ಸ್ಟಾರ್ಟ್ ಮಾಡಿ ನಿಧಾನವಾಗಿ ಕಂಪ್ಲೀಟ್ ಸಬ್ಜೆಕ್ಟ್ ನ ಎಂಡ್ ವರ್ಗೆ ಬರಬೇಕು. ಮತ್ತು ಕನ್ಕ್ಲೂಷನ್ ಪಿ ಟಿ ಕೆ ನಲ್ಲಿ ಈ ಒಂದು ಕಂಪ್ಲೀಟ್ ನಮ್ಮ ಪ್ರಬಂಧ ಏನ್ ಹೇಳತ್ತೆ ಅನ್ನೋದಿರ್ಬೇಕು. ಸಾರಾಂಶದಲ್ಲಿ ನಾವು ಇಲ್ಲಿವರೆಗೆ ಏನನ್ನ ಹೇಳಿದೀವಿ, ಇನ್ ದ ಸೆನ್ಸ್ ಕನ್ಕ್ಲೂಷನ್ ಅಲ್ಲಿ ಇಲ್ಲಿವರೆಗೆ ನಾವು ಏನನ್ನ ಹೇಳಿದೀವಿ ಮತ್ತು ಏನ್ ಆಗ್ಬೇಕಾಗಿದೆ, ಆಕ್ಚುಯಲ್ ಇನ್ನ ಏನ್ ಆಗ್ಬೇಕಾಗಿದೆ ಸೊಲ್ಯೂಷನ್, ನಮ್ಮ ಸೊಲ್ಯೂಷನ್ಸ್ ಸಜೆಷನ್ಸ್ ಕನ್ಕ್ಲೂಷನ್ ಜಿಸ್ಟ್ ಆಗಿರ್ಬೇಕು. ಇದು ಎಸ್ ಎ ಬರೀತಕ್ಕಂಥ ಸ್ಕಿಲ್. ಇದನ್ನ ಬರಿಬೇಕು ಅಂದ್ರೆ ನಿಮ್ಗೆ ಹೇಗಾಗತ್ತೆ, ಫಾರ್ ಎಕ್ಸಾಂಪಲ್ ನಾವೇನು ಪ್ರಿಲಿಮ್ಸ್ ಗೆ ಓದೋವಾಗ್ಲಿ ಮೈನ್ಸ್ ಗೆ ಓದೋವಾಗ ಆಗ್ಲಿ ಒಂದ್ 10 marks ಬರೆಯುವಷ್ಟೇ ನಮ್ಮ ಹತ್ರ ಕೆಪಾಸಿಟಿ ಇರತ್ತೆ. ಡೆಫಿನೆಟ್ಲಿ 125 marks ಗೆ ಬರೆಯುವಷ್ಟು ಕೆಪಾಸಿಟಿ ನಮ್ಮ ಹತ್ರ ಇರಲ್ಲ. ನಾವು ಅಷ್ಟು ತುಂಬಾ ಜಿಸ್ಟ್ ಆಗಿ ಒಂದೊಂದೇ ಪದಗಳನ್ನ, ಒಂದ್ ಲೈನ್ ಅನ್ನು ಅಥವಾ ಯಾವ್ದೋ ಒಂದ್ ಸಣ್ಣ ಕಾನ್ಸೆಪ್ಟ್ ನ ಒಂದು ಪ್ಯಾರಾದಷ್ಟನ್ನ ಮಾತ್ರ ನೆನ್ಪಿಟ್ಕೊಂಡಿರ್ತೀವಿ ಅಥವಾ ಬರೆದು ನೋಟ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿರ್ತೀವಿ. ನಮಗೆ ಸಡನ್ ಆಗಿ ಅದು ತಲೆ ಒಳಗಡೆ ಬರಲ್ಲ. ಅಷ್ಟು ದೊಡ್ಡ ಎಸ್ ಏನ 1200 words ಅಲ್ಲಿ ಬರಿಬೇಕು ಅಂದಾಗ ಅರೌಂಡ್ 12-15 pages ಬರೆಯುವಷ್ಟು ಕೆಪಾಸಿಟಿ ನಮ್ಗಿರಲ್ಲ ಆಸ್ ಎ ಸ್ಟೂಡೆಂಟ್. ಅವಾಗ ಏನ್ ಮಾಡ್ಬೇಕು, ಅದನ್ನ ಬೆಳೆಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಬರ್ತಕ್ಕಂಥ ಅಂಕಣಗಳು ವೇರಿಯಸ್ ಒಂದು ಇದಕ್ಕೆ ಡಿಪಾರ್ಟ್ಮೆಂಟ್ಸ್ ಗೆ ಸಂಬಂಧಪಟ್ಟಂಗೆ ಕಾಲಮ್ಸ್ ಬರತ್ತೆ. ಆ ಕಾಲಮ್ಸ್ ಗಳನ್ನ ಓದ್ಬೇಕು, ಅವ್ರು ಹೇಗೆ ಡೆವಲಪ್ ಮಾಡ್ಕೊಂಡು ಹೋಗಿದ್ದಾರೆ. ಸಣ್ಣ ವಿಷಯವನ್ನು ಕೂಡ ಒಂದು ಇಡೀ ಫುಲ್ ಪೇಜ್ ಬರೆಯುವಷ್ಟು ಹೆಂಗೆ ಡೆವಲಪ್ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದನ್ನ ನಾವು ಅಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕು. ಆ ರೀತಿ ಮಾಡ್ಬೇಕು. ದಿನ ಅಂಕಣಗಳನ್ನು ಓದೋದ್ರಿಂದ ಒಂದು ನಮ್ಮ ಪದ ಸಂಪತ್ತು ಜಾಸ್ತಿ ಆಗತ್ತೆ, ಇನ್ನೊಂದು ಎಲಾಬ್ರೇಟ್ ಮಾಡೋದು ಹೆಂಗೆ ಅನ್ನೋ ಕೆಪಾಸಿಟಿ ಆಟೋಮೆಟಿಕ್ ನಮ್ಮಲ್ಲಿ ತಲೆಯ ಒಳಗಡೆ ಬರ್ತಾ ಹೋಗುತ್ತೆ. ಈ ರೀತಿ ನಾವು ಅಂಕಣಗಳನ್ನ ಓದೋದ್ರಿಂದ ಕಂಟೆಂಟ್ ಗೆ ಅಂಕಣಗಳನ್ನ ಲಿಂಕ್ ಮಾಡ್ಕೋತಾ ಹೋಗೋದ್ರಿಂದ ನಾವು ಎಸ್ ಎನ್ನ ಈಸಿಯಾಗಿ ಬರಿಬಹುದು. ಅಥವಾ ಎಲಾಬ್ರೇಟಿವ್ ಆಗಿ ಎನಿ ಯಾವ್ದೇ 12 marks ಆರ್ 15 marks 20 marks ಆರ್ 125 marks ಯಾವ್ದನ್ನಾದ್ರೂ ಬರಿಬಹುದು. ಇದು ಮತ್ತೆ ಇನ್ನೊಂದು ಏನಾಗತ್ತೆ, ನಮ್ಮ ಆಪ್ಷನಲ್ ಸಬ್ಜೆಕ್ಟ್ ಗೆ ತಗೊಂಡಾಗ ಲಾಸ್ಟ್ ಟೈಮ್ ಎಲ್ಲ ಏನಾಗ್ತಾ ಇತ್ತು, ಕಂಪೇರ್ಡ್ ಟು ಕನ್ನಡ, ನಾಟ್ ಬ್ಲೇಮಿಂಗ್ ಅನ್ ಕನ್ನಡ, ಬಟ್ ಕನ್ನಡದಲ್ಲಿ ಕೆಲವು ವಡ್ಡಾರಾಧನೆ ಆಗಿರ್ಬೋದು, ಯಶೋಧರ ಚರಿತ್ರೆ ಆಗಿರ್ಬೋದು ಅಂತ ಒಂದು ಕೃತಿಗಳ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಮಾಡ್ಬೇಕಾದ್ರೆ ಅವರಿಗೆ ಈಸಿ ಆಗತ್ತೆ. ಬಿಕಾಸ್ ಆ ಒಂದು ಕೃತಿನೇ ಒಂದು ದೊಡ್ಡ ಬುಕ್ ಆಗಿರತ್ತೆ. ಅದರಿಂದ 25 marks ಗೆ ಅವರು ರೆಡ್ಯೂಸ್ ಮಾಡೋದು ಈಸಿ. ಬಟ್ ಬೇರೆ ಸಬ್ಜೆಕ್ಟ್ಸ್, ಅದರ್ ಸಬ್ಜೆಕ್ಟ್ಸ್ ಲೈಕ್ ಜಿಯಾಗ್ರಫಿ, ಪೊಲಿಟಿಕಲ್ ಸೈನ್ಸ್, ಆರ್ ಆಂಥ್ರೋಪಾಲಜಿ ಅಂತ ಸಬ್ಜೆಕ್ಟ್ ಗಳಲ್ಲಿ ನಾವು ಓದಿರೋದೇ ಕಡಿಮೆ ಇರ್ತೀವಿ, ಅಲ್ಲಿ ಸೋರ್ಸ್ ಏನೇ ಅವ್ರು ಕೊಟ್ಟಿರೋದೇ ಕಡಿಮೆ ಇರುತ್ತೆ. ಅದನ್ನ ನಾವು ಜಾಸ್ತಿ ಮಾರ್ಕ್ಸ್ ಗೆ ಎಲಾಬ್ರೇಟ್ ಮಾಡ್ಬೇಕು ಅಂದಾಗ ತುಂಬಾ ಕಷ್ಟ ಆಗತ್ತೆ. ಬಟ್ ಫಾರ್ಚುನೇಟ್ಲಿ ಈ ಬ್ಯಾಚ್ ನಿಂದ ಆಪ್ಷನಲ್ ನ ಹೊರಗಿಟ್ಟಿದ್ದಾರೆ. ಅದರಿಂದ ಎಲ್ಲರೂ ಆರ್ ಇನ್ ದ ಸೇಮ್ ಟೇಬಲ್, ಎಲ್ರಿಗೂ ಹೆಲ್ಪ್ ಆಗತ್ತೆ. ಹಂಗಾಗಿ ಯಾರು ಅನ್ನೋ ಪ್ರಶ್ನೆ ಅಂತೂ ಈ ಸಾರಿ ಇಲ್ಲ, ಇನ್ನು ಮುಂದೆ ಇರಲ್ಲ ಅನ್ನೋದು ನಮ್ ಭಾವ. ಅದರಿಂದ ಎಲ್ರಿಗೂ ಒಂದೇ ಟೇಬಲ್ ಮೇಲೆ ಇದ್ದೀರಾ, ಚೆನ್ನಾಗಿ ಯಾರು ಹಾರ್ಡ್ ವರ್ಕ್ ಮಾಡ್ತೀರಾ, ಯಾರು ಚೆನ್ನಾಗಿ ಜಿಗಿತೀರಾ ಆ ಟೇಬಲ್ ಇಂದ ಹೊರಗಡೆ ಹಾರಿ ನಿಮ್ಗೆ ಬೇಕಾಗಿರೋ ಬಾಸ್ಕೆಟ್ ಬೀಳ್ತೀರಾ
ಅನ್ನೋದು. ವೆರಿ ನೈಸ್ ಸರ್. ತಾವು ಸಂದರ್ಶನ ನೀಡಿದಿರಿ ಹಲವಾರು ಸಲ, ಪಿ ಎಸ್ ಐ ಗಳಲ್ಲಿ ನೀಡಿರ್ತೀರಿ, ಕೆ ಎಸ್ ಗಳಲ್ಲಿ ನೀಡಿರ್ತೀರಿ. ಈ ಸಲ ಆದಂತ ಸಂದರ್ಶನದಲ್ಲಿ ತಮ್ಮ ಅನುಭವ ಏನಾಗಿತ್ತು ಸರ್? ಪಿ ಎಸ್ ಐ ನಾನು ಮೂರು ಸಂದರ್ಶನಗಳನ್ನ ಹೇಳ್ಬಿಡ್ತೀನಿ, ನಾಲ್ಕು ಸಂದರ್ಶನಗಳನ್ನ ಅಟೆಂಡ್ ಮಾಡಿದ್ದೀನಿ. ಅದರಲ್ಲಿ ಪಿ ಎಸ್ ಐ ಒಂದು ಎಸ್ ಡಿ ಎ ಪಿ ಎಸ್ ಐ ಅಂಡ್ ದೆನ್ ಕೆ ಎಸ್ 14 ಅಂಡ್ ಕೆ ಎಸ್ 15. ನಾನು ಮಾಡಿರೋ ತಪ್ಪುಗಳನ್ನು ಮೊದಲೇ ಹೇಳ್ಬಿಡ್ತೀನಿ, ಅದು ಇಟ್ ವಿಲ್ ಹೆಲ್ಪ್ ಡೆಫಿನೆಟ್ಲಿ. ಎಸ್ ಡಿ ಎ ನಾನು ಸಂದರ್ಶನ ನೀಡಿದಾಗ ನನಗೆ ಹೆಂಗೆ ಇಂಟರ್ವ್ಯೂ ಕೊಡಬೇಕು ಅನ್ನೋ ಒಂದು ಇದು ಕೂಡ ಇರಲಿಲ್ಲ, ಕಾನ್ಸೆಪ್ಟ್ ಕೂಡ ಇರಲಿಲ್ಲ. ಜ್ಞಾನ ಬೇರೆ, ನಾವು ಇಂಟರ್ವ್ಯೂ ಹೋಗಿ ಕೂರೋ ಅಂತ ಒಂದು ಆ ಸಿಚುವೇಶನ್ ಬೇರೆ ಬೇರೆ ಇರುತ್ತೆ. ಇಂಟರ್ವ್ಯೂಗೆ ನಾನು ಕ್ಯಾಶುವಲ್ ಶರ್ಟ್ ಹಾಕಿದ್ದೆ, ತೋಳನ್ನ ಮಡಚಿದ್ದೆ, ಅದು ಇಂಟರ್ವ್ಯೂವರ್ಗೆ ಡೆಫಿನೆಟ್ಲಿ ಇಷ್ಟ ಆಗಿಲ್ಲ. ಎಲ್ಲ ಆಯ್ತು, ಇಂಟರ್ವ್ಯೂ ಎಲ್ಲ ತಗೊಂಡ್ರು, ಅವ್ರು ಕೇಳಿರೋ ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ ಮಾಡಿದೆ. ಡೆಫಿನೆಟ್ಲಿ ಆನ್ಸರ್ಡ್ ಬ್ಯೂಟಿಫುಲಿ, ಅವ್ರು ಕೇಳಿರೋ ಎಲ್ಲಾ ಕ್ವಶನ್ಗೂ ಆನ್ಸರ್ ಮಾಡಿದೆ, ನೀಟ್ ಆಗಿ ಆನ್ಸರ್ ಮಾಡಿದೆ. ಒಂದೆರಡು ಸಾರಿ ಅವರು ಟ್ಯಾಕಲ್ ಮಾಡಿದ್ರು, ಫಾರ್ ಎಕ್ಸಾಂಪಲ್ ಕರ್ನಾಟಕದಿಂದ ಯಾರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ್ರು ಅಂತ ನಾನು ಕೆ ಸಿ ರೆಡ್ಡಿ ಅವ್ರ ಹೆಸರನ್ನೆಲ್ಲ ಹೇಳ್ದೆ. ಅವಾಗ ಅವರು ಕೆ ಸಿ ರೆಡ್ಡಿ ಅಲ್ವಲ್ಲ, ಚಂಗಲ್ರಾಯ್ ರೆಡ್ಡಿ ನಾನು ಹೇಳ್ತಾ ಇರೋದು ಅವ್ರ ಅಲ್ವಲ್ಲ ಅಂತ ಒಂದೆರಡು ಸಾರಿ ಕ್ರಾಸ್ ಮಾಡಿದ್ರು. ಇಲ್ಲ ಸರ್, ರೆಡ್ಡಿಟ್ ಚಂಗಲ್ರಾಯ್ ರೆಡ್ಡಿ ಕೂಡ ಭಾಗವಹಿಸಿದ್ರು ಅಂತ ಹೇಳ್ದೆ. ದೆನ್ ನಂಗೆ ಕಂಟಿನ್ಯೂ ಆಯ್ತು, ಲಾಸ್ಟ್ಗೆ ನಾನು ಇಂಟರ್ವ್ಯೂ ಎಲ್ಲ ಆಯ್ತು ಓಕೆ ಅಂತ ಹೇಳಿದ್ರು. ನಾನೇನ್ ಎದ್ದೆ ಥ್ಯಾಂಕ್ ಯು ಸರ್ ಅಂತ, ಅವಾಗ ಪ್ಲೀಸ್ ಸ್ವಲ್ಪ ನಿಂತ್ಕೊಳ್ಳಿ, ನಿಮ್ಮ ತೋಳನ್ನ ಬಿಡಿ ಮೊದಲು, ಇಲ್ಲಿ ತೋಳನ್ನ ಮಡಚಿದಿರಲ್ಲ ಅದನ್ನ ಬಿಡಿ, ಬಟನ್ ಹಾಕೊಳ್ಳಿ ಅಂತ ಹೇಳಿದ್ರು. ಮತ್ತೆ ನಾನು ಸ್ವಲ್ಪ ಪ್ಯಾಂಟ್ ಲೋಯರ್ ಆಗಿ ಪ್ಯಾಂಟ್ ಹಾಕಿದ್ದೆ, ಕ್ಯಾಶುವಲ್ ಪ್ಯಾಂಟ್ ಹಾಕಿದ್ದೆ, ಲೋ ಹಾಕಿದ್ದೆ, ಪ್ಯಾಂಟ್ ನ ಸ್ವಲ್ಪ ಮೇಲೆ ಎತ್ತಿ ಬೆಲ್ಟ್ ಟೈಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅವಾಗ ನಾನು ಟೈಟ್ ಮಾಡ್ಕೊಂಡು ಹೊರಗೆ ಬಂದೆ. ಅವ್ರು ಹೇಳಿದ್ರು, ನೋಡಿ ನೀವು ಇಂಟರ್ವ್ಯೂ ಬಂದಿದ್ದೀರಾ, ಚೆನ್ನಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಿರ್ಬೋದು, ಬೇರೆ ಪ್ರಶ್ನೆ ನಿಮಗೆ ಅಂಕ ಎಷ್ಟು ಬರುತ್ತೆ ಅನ್ನೋದು ಬೇರೆ ಪ್ರಶ್ನೆ. ಔಟ್ ಆಫ್ ದಟ್ ನೀವು ಇಲ್ಲಿಂದ ಹೊರಗಡೆ ಹೋದಾಗ ನೀವು ಹೋಗಿ ಬಂದಿರೋ ಸರಿ ಇದೆ ಅಂತ ಹೊರಗಡೆ ಅವ್ರಿಗೆ ಅನ್ಸ್ಬಾರ್ದು. ನೀವು ಬಂದಿರೋ ನಿಮ್ಮ ಡ್ರೆಸ್ ಸೆನ್ಸ್ ಕೂಡ ಇಂಟರ್ವ್ಯೂ ನಲ್ಲಿ ಒಂದು ಪಾರ್ಟ್ ಆಫ್ ದ ಇಂಟರ್ವ್ಯೂ, ಹಾಗಾಗಿ ಡ್ರೆಸ್ ಕೂಡ ನೀಟ್ ಆಗಿರ್ಬೇಕು ಅಂತ ಹೇಳಿದ್ರು. ನಾನು ದೆನ್ ನೆಕ್ಸ್ಟ್ ನನ್ನ ಥರ್ಡ್ ಇಂಟರ್ವ್ಯೂ ಬೇರೆ ತರನೇ ಇತ್ತು. ಆ ಒಂದು ಎಕ್ಸ್ಪೀರಿಯನ್ಸ್ ನ ಹೊರತುಪಡಿಸಿದ ಮೂರು ಇಂಟರ್ವ್ಯೂಗಳು ಬೇರೆ ತರನೇ ಇತ್ತು. ಔಟ್ ಆಫ್ 50 ಐ ಗಾಟ್ 36 ಮಾರ್ಕ್ಸ್ ಇಂಟರ್ವ್ಯೂ ಎಸ್ ಡಿ ಎ ನಲ್ಲಿ, ಓನ್ಲಿ ಫಾರ್ ಆನ್ಸರ್ಸ್, ನಾಟ್ ಫಾರ್ ಮೈ ಅಪಿಯರೆನ್ಸ್. ನನಗೆ ಅದು ಅರ್ಥ ಆಯ್ತು. ಆಮೇಲೆ ಪಿ ಎಸ್ ಐ ನಲ್ಲಿ ಆಬ್ವಿಯಸ್ಲಿ ಶೂ ಕೂಡ ಹಾಕಿರ್ಲಿಲ್ಲ, ನಾನು ಸ್ಲಿಪ್ಪರ್ ಹಾಕಿದೆ, ಬಟ್ ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಂಡಿದ್ದೆ. ಬೇಕಾಗಿರೋ ಲೈಟ್ ಕಲರ್ ಶರ್ಟ್ ಅಂಡ್ ಡಾರ್ಕ್ ಕಲರ್ ಪ್ಯಾಂಟ್ ಅನ್ನ ಹಾಕಿದ್ದೆ, ನೀಟ್ ಆಗಿ ಆನ್ಸರ್ ಮಾಡಿದ್ದೆ, ಶೇಪ್ ಎಲ್ಲ ಮಾಡಿದ್ದೆ. ಪೊಲೀಸ್ಗೆ ಏನ್ ಬೇಕು ಆ ತರ ಸ್ಟಫ್ ಆಗಿ ಹೋಗಿ ಕೂತ್ಕೊಂಡು ಅವ್ರು ಕೇಳಿರೋದಕ್ಕೆಲ್ಲ ಆನ್ಸರ್ ಮಾಡಿ ನೀಟ್ ಆಗಿ ಹೊರಗಡೆ ಬಂದಿದ್ದೆ. ಔಟ್ ಆಫ್ 10 ಐ ಗಾಟ್ 7. ಮತ್ತೆ ನೆಕ್ಸ್ಟ್ ಕೆ ಎಸ್ ಇಂಟರ್ವ್ಯೂ ನಲ್ಲಿ ಅಪಿಯರೆನ್ಸ್ ಇಷ್ಟರಲ್ಲೇ ನನಗೆ ಗೊತ್ತಾಗಿತ್ತು. ಅಪಿಯರೆನ್ಸ್ ಅಂದ್ರೆ ಹೆಂಗಿರ್ಬೇಕು, ಫಿಸಿಕಲ್ ಅಪಿಯರೆನ್ಸ್ ಅನ್ನೋದು ಗೊತ್ತಾಗಿತ್ತು. ಅವಾಗ ನಾನು ಇಂಟರ್ವ್ಯೂ ಹೆಂಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದೆ. ನಾವು ಯೂಶ್ವಲಿ ಇಂಟರ್ವ್ಯೂ ಕೊಡೋವಾಗ ಏನ್ ಮಾಡ್ಬಿಡ್ತೀವಿ, ಏನೇನನ್ನೋ ಓದ್ಕೊಂಡು ಎಲ್ಲ ಅದು ಇದು ಕ್ಲಂಪ್ಸಿ ಮಾಡ್ಕೊಬಿಡ್ತೀವಿ. ಬಟ್ ಒಳಗಡೆ ಇಂಟರ್ವ್ಯೂ ಹೋದಾಗ ತುಂಬಾ ಸರಳವಾದ ಪ್ರಶ್ನೆಗಳನ್ನೇ ಕೇಳ್ತಾರಲ್ಲಿ ನಮ್ಗೆ. ಯಾರೇ ಇಂಟರ್ವ್ಯೂ ಫೇಸ್ ಮಾಡಿರ್ಬೋದು, ಸಿಂಪಲ್ ಕ್ವಶನ್ ಅನ್ನೇ ಕೇಳಿರ್ತಾರೆ. ನಾವು ಏನೇನೋ ಓದ್ಕೊಂಡು ಕ್ಲಂಪ್ಸಿ ಮಾಡ್ಕೊಂಡು ಇನ್ನೇನೇನೋ ಆನ್ಸರ್ ಮಾಡೋದಕ್ಕೆ ರೆಡಿ ಆಗೋಗ್ಬಿಟ್ಟಿರ್ತೀವಿ, ಮತ್ತೆ ಭಯ ಬಿದ್ದ್ಬಿಟ್ಟಿರ್ತೀವಿ ಏನ್ ಕೇಳ್ತಾರೋ ಏನ್ ಕೇಳ್ತಾರ ಅಂತ. ಯಾವ ಕಾರಣಕ್ಕೂ ಕಂಪೇರ್ ಟು ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಇಂಟರ್ವ್ಯೂ ಈಸ್ ವೆರಿ ಈಸಿ. ಯಾರಿಗೆ ಆದ್ರೆ ಧೈರ್ಯ ಇರ್ಬೇಕು ನಮ್ಗೆ, ಪರವಾಗಿಲ್ಲ ನನಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ, ಗೊತ್ತಿದೆ ಅನ್ನೋದನ್ನ ಗೊತ್ತಿದೆ, ಗೊತ್ತಿರೋದನ್ನ ನೀಟಾಗಿ ಹೇಳ್ಬೇಕು, ಗೊತ್ತಿಲ್ಲದೆ ಇರೋದನ್ನ ಗೊತ್ತಿಲ್ಲ ಅಂತ ಹೇಳ್ಬೇಕು. ಇಂಟರ್ವ್ಯೂ ನಲ್ಲಿ ಒಂದು ಟೆಕ್ನಿಕ್ ಏನು ಅಂದ್ರೆ ಗೊತ್ತಿಲ್ಲ ನನಗೆ ಅನ್ನೋದು ಕೂಡ ಒಂದು ಆನ್ಸರ್. ಅಬ್ವಿಯಸ್ಲಿ ತುಂಬಾ ಸ್ಟೂಡೆಂಟ್ ನಮ್ಗೆ ಗೊತ್ತಿರಲ್ಲ, ಹಂಗ ಅನ್ಕೊಂಡಿರಲ್ಲ, ನನಗೆ ಗೊತ್ತಿಲ್ಲ ಅಂದ್ಕೊಳ್ಳೆ ಮಾಸ್ಕ್ ಕಟ್ ಮಾಡ್ಬಿಡ್ತಾರೆ ಅಂತ ನಾವೆಲ್ಲರೂ ಫೀಲ್ ಮಾಡ್ತೀವಿ. ಬಟ್ ಇಂಟರ್ವ್ಯೂ ನಲ್ಲಿ ನನಗೆ ಗೊತ್ತಿಲ್ಲ ಅಂತ ನಾನು ಧೈರ್ಯವಾಗಿ ಹೇಳೋದು ಕೂಡ ಒಂದು ಆನ್ಸರ್, ವೆರಿ ಗುಡ್ ಆನ್ಸರ್. ನನಗೆ ಗೊತ್ತಿಲ್ಲದೆ ಇರೋದನ್ನ ಕ್ಲಂಪ್ಸಿ ಆಗಿ ಹೇಳಿ ಅವರಿಗೂ ಕನ್ಫ್ಯೂಷನ್ ಮಾಡಿ ನಾನು ಕನ್ಫ್ಯೂಷನ್ ಆಗಿ ಮುಂದೆ ಬೇರೆ ಪ್ರಶ್ನೆ ಕೇಳೋದಕ್ಕೂ ಟೈಮ್ ಅನ್ನು ಕಡಿಮೆ ಮಾಡಿ, ಈ ಎಲ್ಲದೂ ಆಬ್ವಿಯಸ್ಲಿ ಇದೇ ತರ ಕನ್ಫ್ಯೂಷನ್ ಆಗೋದ್ರೆ ಮಾರ್ಕ್ಸ್ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಅದಕ್ಕೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ಇಟ್ಸ್ ಅ ಮ್ಯಾಟರ್ ಆಫ್ ಸೆಕೆಂಡ್ಸ್, ನೆಕ್ಸ್ಟ್ ಕ್ವಶನ್ಗೆ ಜಂಪ್ ಆಗತ್ತೆ. ಆ ಕ್ವಶನ್ ನಮ್ಗೆ ಚೆನ್ನಾಗಿ ಗೊತ್ತಿರ್ಬೋದು, ಅದನ್ನ ಚೆನ್ನಾಗಿ ಈಸಿಯಾಗಿ ಆನ್ಸರ್ ಮಾಡ್ಬೋದು, ಅವಾಗ ಅವ್ರಿಗೆ ಇಷ್ಟ ಆಗ್ಬೋದು. ಹಂಗಾಗಿ ಗೊತ್ತಿಲ್ಲದೆ ಇರೋದನ್ನ ಕ್ಲಂಪ್ಸಿ ಕ್ಲಂಪ್ಸಿಯಾಗಿ ಏನನ್ನೂ ಹೇಳ್ಬಾರ್ದು, ಕನ್ಫ್ಯೂಷನ್ ಅವ್ರಿಗೂ ಮಾಡಬಾರ್ದು, ನಾವು ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಇರ್ಬಾರ್ದು. ಯಾಕೆಂದ್ರೆ ಆಬ್ವಿಯಸ್ಲಿ ನಮಗ್ ಗೊತ್ತಿರೋ ಎಷ್ಟೋ ವಿಷಯಗಳು ಇಂಟರ್ವ್ಯೂವರ್ ಕೂಡ ಗೊತ್ತಿರೋದಿಲ್ಲ. ಅವ್ರು ಒಂದು ಜನರಲ್ ವ್ಯೂ ಅಲ್ಲಿ ಕೇಳ್ತಾ ಇರ್ತಾರೆ, ಅಡ್ಮಿನಿಸ್ಟ್ರೇಟಿವ್ ವ್ಯೂ ಅಲ್ಲಿ ಕೇಳ್ತಾ ಇರ್ತಾರೆ,
ನಾವು ಸಬ್ಜೆಕ್ಟ್ ನ ನಿನ್ನೆ ಮೊನ್ನೆ ವರ್ಗೂ ಓದಿರ್ತೀವಿ, ಹಿಂದಿನ ದಿನ ರಾತ್ರಿ ವರ್ಗೂ ಓದಿರ್ತೀವಿ. ಸಬ್ಜೆಕ್ಟ್ ಕಂಟೆಂಟ್ ಅಲ್ಲಿ ನಾವು ಚೆನ್ನಾಗೆ ತಿಳ್ಕೊಂಡಿರ್ತೀವಿ. ಅವರು ಅವ್ರ ಎಕ್ಸ್ಪೀರಿಯನ್ಸ್ ಅಪಾರ್ಟ್ ಫ್ರಮ್ ಎಕ್ಸ್ಪೀರಿಯನ್ಸ್ ನಮ್ಗೆ ಕಂಟೆಂಟ್ ವೈಸ್ ನಾವು ಚೆನ್ನಾಗಿ ನಾಲೆಜ್ ಇರತ್ತೆ. ಅವ್ರಿಗೆ ಕಂಟೆಂಟ್ ಯಾವತ್ತೋ ಓದಿರ್ಬೋದು, ಮರ್ತೋಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಸೊ ಅವ್ರು ಕೂಡ ಎಕ್ಸ್ಪೆಕ್ಟ್ ಮಾಡೋದು ಅದನ್ನೇ. ಫಿಲ್ಮ್ಸ್ ಅಲ್ಲಿ ಮೇನ್ಸ್ ಅಲ್ಲಿ ಇವ್ರು ಚೆನ್ನಾಗಿ ಓದಿದ್ದಾರೆ, ಇಲ್ಲಿ ಇಲ್ಲಿವರೆಗೆ ಬಂದು ನಮ್ಮ ಎದುರುಗಡೆ ಕೂತಿದ್ದಾರೆ ಅಂದ್ರೆ ದೇ ಆರ್ ಕೆಪಬಲ್ ಇನ್ ಕಂಟೆಂಟ್. ಔಟ್ ಆಫ್ ದಟ್ ಅವರು ಅಡ್ಮಿನಿಸ್ಟ್ರೇಟಿವ್ ಥಾಟ್ಸ್ ಹೆಂಗಿದೆ ಅವ್ರದ್ದು ಅನ್ನೋದನ್ನ ತಿಳ್ಕೋಬೇಕಾದ ಉದ್ದೇಶ ಅವರಲ್ಲಿ ಇರತ್ತೆ. ಹಂಗಾಗಿ ನೀವು ಕಂಟೆಂಟ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋ ಬದಲಾಗಿ ಅದರ ಜೊತೆನಲ್ಲೇ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಮತ್ತು ಇವತ್ತಿನ ಕರೆಂಟ್ ಇಶ್ಯೂಸ್ಗೆ ನಾವು ಯಾವ ರೀತಿ ರೆಸ್ಪಾಂಡ್ ಮಾಡಬಹುದು ಅನ್ನೋದನ್ನ, ಮತ್ತು ನಮ್ಮ ಸುತ್ತಮುತ್ತ ನಡೀತಾ ಇರತಕ್ಕಂಥ ಘಟನಾವಳಿಗಳಿಗೆ ನಮ್ಮ ಜೀವನ ಹೆಂಗೆ ಸಾಧ್ಯಂತವಾಗಿ ಅನ್ವಯ ಆಗತ್ತೆ, ಮತ್ತು ಅದಕ್ಕೆ ಯಾವ ರೀತಿ ನಾವು ಆನ್ಸರ್ ಮಾಡಬೇಕು, ಅದನ್ನ ಹೆಂಗೆ ನಾವು ಆ ಪ್ರಾಬ್ಲಮ್ಗಳನ್ನು ಸೊಲ್ಯೂಷನ್ ಅನ್ನ ನಾನು ಕಂಡುಹಿಡಿಯಬಲ್ಲೆ ನನ್ನ ಲೆವೆಲ್ ನಲ್ಲಿ ಅನ್ನೋದನ್ನ ತಿಳ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಇದು ನನ್ನ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್. ವೆರಿ ನೈಸ್ ಸರ್, ವೆರಿ ನೈಸ್. ಹೇಳಿ ಸರ್. ನಾನು ನೋಡಿದಂಗೆ ನಮ್ದು ಆಂಥ್ರೋಪಾಲಜಿ ನನ್ನ ಆಪ್ಷನಲ್ ಸಬ್ಜೆಕ್ಟ್, ನನ್ನ ಎರಡು ಇಂಟರ್ವ್ಯೂ ನಲ್ಲೂ ಕೂಡ ಆಂಥ್ರೋ ಫಸ್ಟ್ ಇಂಟರ್ವ್ಯೂ 2014 ನಲ್ಲಿ ಆಂಥ್ರೋಪಾಲಜಿ ಒಂದು ಹಾರ್ಡ್ಲಿ 5 ಮಿನಿಟ್ಸ್ ಕೇಳಿದ್ರು, ಬಟ್ ಸೆಕೆಂಡ್ ಇಂಟರ್ವ್ಯೂ ನಲ್ಲಿ ಆಂಥ್ರೋಪಾಲಜಿ ಏನು ಕೇಳಿಲ್ಲ. ಆಂಥ್ರೋಪಾಲಜಿ ಎಲ್ಲ ಪ್ರಿಪೇರ್ ಆಗಿದ್ರು ಹೋಗಿದ್ರು. ಔಟ್ ಆಫ್ ಆಂಥ್ರೋಪಾಲಜಿ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ನೇ ಜಾಸ್ತಿ ಕೇಳಿದ್ರು. ನನ್ನ ಸ್ನೇಹಿತರಿಗೆ ಕೇಳಿದಾಗ ಕೂಡ ಅದನ್ನೇ ಹೇಳಿದ್ದು, ಎಲ್ಲ ಜನರಲ್ ಕ್ವಶನ್ಸ್ ಅನ್ನ ಕೇಳ್ತಾ ಇದಾರೆ, ಜನರಲ್ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂತ. ಸೊ ಅದೇನೆ ಇಂಟರ್ವ್ಯೂ, ಜನರಲ್ ಕ್ವಶನ್ ಅನ್ನ ಕೇಳೋದು ಮತ್ತು ನಿಮ್ಮಿಂದ ಸರಳವಾದ ಮತ್ತು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತ ಉತ್ತರವನ್ನ ತಗೊಳ್ಳೋದು ಯಾವತ್ತೂ ಇಂಟರ್ವ್ಯೂರ್ ಉದ್ದೇಶ ಆಗಿರತ್ತೆ. ನಾವು ಬರೆಯುವಾಗ ಏನಾಗತ್ತೆ, ತುಂಬಾ ನಾವು ಐಡಿಯಲ್ ಆಗಿ ಬರಿತೀವಿ ಒಂದೊಂದನ್ನ. ಹೌದು, ತುಂಬಾ ಹಾಗಿರ್ಬೇಕು, ಸಮಾಜ ಹೀಗಿರ್ಬೇಕು ಅಂತ ಬರೆಯೋದ್ ಬೇರೆ, ವಾಸ್ತವ ಜಗತ್ತನ್ನ ನಮ್ಮ ಕಣ್ಣಿಂದ ನೋಡಿ ಅದನ್ನ ಹೇಳೋದ್ ಬೇರೆ. ಹೌದು, ಅವ್ರ ಐಡಿಯಲ್ ಆಗಿ ಇವನ್ ಬದುಕೋದಕ್ಕಿಂತ ಆಕ್ಚುಯಲ್ ಆಗಿ ಮತ್ತು ಫ್ಯಾಕ್ಚುಯಲ್ ಆಗಿ ಹೇಗೆ ಬದುಕ್ತಾನೆ ಮತ್ತು ಹೇಗೆ ಆನ್ಸರ್ ಮಾಡ್ತಾನೆ, ರೆಸ್ಪಾಂಡ್ ಮಾಡ್ತಾನೆ ಅನ್ನೋದನ್ನ ನಮ್ಮಿಂದ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ದಟ್ ಈಸ್ ದ ಇಂಟರ್ವ್ಯೂ. ಹಾಗಾಗಿ ಆಕ್ಚುಯಲ್ ಅಂಡ್ ಫ್ಯಾಕ್ಚುಯಲ್ ಥಿಂಗ್ಸ್ ಅನ್ನ ಹೇಳ್ಬೇಕು, ಹೇಳೋದನ್ನ ಧೈರ್ಯವಾಗಿ ಫರ್ಮ್ ಆಗಿ ತುಂಬಾ ಜಿಸ್ಟ್ ಆಗಿ ಹೇಳ್ಬೇಕು. ಜಾಸ್ತಿ ಗೊತ್ತಿದೆ ಅಂತ ಜಾಸ್ತಿ ಹೇಳ್ಬಾರ್ದು, ಗೊತ್ತಿಲ್ಲದೆ ಇರೋದನ್ನ ಜಾಸ್ತಿ ಹೇಳಕ್ ಪ್ರಯತ್ನ ಮಾಡಬಾರ್ದು. ಇದು ಇಂಟರ್ವ್ಯೂ. ವೆರಿ ನೈಸ್ ಸರ್, ವೆರಿ ನೈಸ್. ತುಂಬಾನೇ ಬ್ರೀಫ್ ಆಗಿ ತುಂಬಾ ಚೆನ್ನಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಸಲಹೆಯನ್ನ ನೀಡಿದಿರಿ. ಇದೇ ರೀತಿ ತಮ್ಮ ಮೇನ್ಸ್ ಅಲ್ಲಿ ಅತಿ ಹೆಚ್ಚು ಅಂಕಗಳನ್ನ ತಂದ್ಕೊಟ್ಟಂತ ಸಬ್ಜೆಕ್ಟ್ ಯಾವ್ದು ಸರ್? ನನ್ಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಎಸ್ಎ. ಐ ಗಾಟ್ ಗುಡ್ ಮಾರ್ಕ್ಸ್ ಇನ್ ಟೂ ಟೈಮ್, ಎರಡೂ ಸಾರಿನೂ ಕೂಡ ನನಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಎಸ್ಎ ನಲ್ಲೇ ಜಾಸ್ತಿ ಮಾರ್ಕ್ಸ್ ಬಂದಿದ್ದು. ಆಸ್ ಆಫ್ ನೌ ನಾನು ಸೈನ್ಸ್ ಸ್ಟೂಡೆಂಟ್ ಅಲ್ಲ, ಬಟ್ ನಾನು ಸೈನ್ಸ್ ಅನ್ನ ತುಂಬಾ ಪ್ಯಾಷನೇಟ್ ಆಗಿ ಓದ್ತೀನಿ, ತುಂಬಾ ಇಷ್ಟಪಡ್ತೀನಿ, ಪ್ಯಾಷನೇಟ್ ಆಗಿ ಓದ್ತೀನಿ. ಹಾಗಾಗಿ ನನಗೆ ಸೈನ್ಸ್ ಇಷ್ಟ ಅಂಡ್ ಸೈನ್ಸ್ ಅನ್ನ ಚೆನ್ನಾಗಿ ಬರೀತಿದ್ದೆ. ಎಸ್ಎ ನಲ್ಲೂ ಕೂಡ ನಾನು ಜಾಸ್ತಿ ಅಂಕಣ ಅದು ಇದು ಜಾಸ್ತಿ ಓದಿ ಎಸ್ಎ ನ ಬರೆಯುವ ಕೆಪಾಸಿಟಿನ ಡೆವಲಪ್ ಮಾಡ್ಕೊಂಡಿದ್ದಕ್ಕಾಗಿ ಅನ್ಫಾರ್ಚುನೇಟ್ಲಿ ನಾವು ಯಾವ ಎಸ್ಎ ನ ಗೆಸ್ ಮಾಡಿದ್ವಿ ಇದು ಬರಬಹುದು ಅನ್ನೋದನ್ನ ಒಂದ್ ಎಸ್ಎ ಅದು ಬಂದಿದ್ದು ಕೂಡ ನನ್ಗೆ ಹೆಲ್ಪ್ ಆಗಿರ್ಬೋದು. ಆ ರೀತಿ ಬರ್ದಿದ್ರಿಂದ ನನ್ಗೆ ಎಸ್ಎ ಮತ್ತೆ ಸೈನ್ಸ್ ಅಲ್ಲಿ ಜಾಸ್ತಿ ಮಾರ್ಕ್ಸ್. ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸ್ಟಡಿ ಮಾಡೋಕೆ ಹಲವಾರು ಆರ್ಟ್ ಸ್ಟೂಡೆಂಟ್ ಗಳಿಗೆ ತುಂಬಾನೇ ಒಂದು ಕಷ್ಟ ಆಗುತ್ತೆ, ಅವರಿಗೆ ತಾವು ಅದನ್ನ ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದೊಂದು ಸಲಹೆಯನ್ನು ನೀಡಿ ಸರ್. ಈಗ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದಾಗ ನಾವು ಹಲವಾ ಒಂದು ಈಚಿನ ಒಂದು 7-8 ವರ್ಷದ ಯಾವುದೇ ನೀವು ಕ್ವಶನ್ ಪೇಪರ್ಸ್ ಅನ್ನ ನೋಡಿದ್ರು ಕೂಡ ಆವರೇಜ್ ತಗೊಂಡಾಗ 100 ಸೈನ್ಸ್ ಕ್ವಶನ್ಸ್ ಇದೆ ಅಂದ್ರೆ ಡೆಫಿನೆಟ್ಲಿ ಬಯೋಡೈವರ್ಸಿಟಿ ಇಂದಾನೆ ಬಂದಿರತ್ತೆ. ಬಯೋಡೈವರ್ಸಿಟಿ ಸೈನ್ಸ್ ನಲ್ಲಿ ಇಸ್ ಒನ್ ಆಫ್ ದ ಈಸಿಯರ್ ಸಬ್ಜೆಕ್ಟ್. ನೀವು ಅಪಾರ್ಟ್ ಫ್ರಮ್ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿಗೆ ಕಂಪೇರ್ ಮಾಡಿದಾಗ ಬಯೋಡೈವರ್ಸಿಟಿ ಸಬ್ಜೆಕ್ಟ್ ಅಂಡ್ ಕಾನ್ಸೆಪ್ಟ್, ಎನ್ವಿರಾನ್ಮೆಂಟಲ್ ಸೈನ್ಸ್ ತುಂಬಾ ಈಸಿಯಾದ ಸಬ್ಜೆಕ್ಟ್, ಎಲ್ರಿಗೂ ಅರ್ಥ ಆಗುವಂತ ಸಬ್ಜೆಕ್ಟ್. ಹಾಗಾಗಿ ನಾವು ಸೈನ್ಸ್ ಅಂದಾಗ ನಾವ್ ಏನ್ ಅನ್ಕೋತೀವಿ, ಅದೇ SSLC ನಲ್ಲಿ ಓದಿರೋ 9th ಟೆಂತ್ ಅಲ್ಲಿ ಓದಿರೋ ಸೈನ್ಸ್ ತುಂಬಾ ಡಿಫಿಕಲ್ಟ್ ಸಬ್ಜೆಕ್ಟ್ ಅದು ಸೈನ್ಸ್ ಅನ್ನೋದು. ಹಂಗಾಗಿ ನಾವು ಫಿಸಿಕ್ಸ್, ಕೆಮಿಸ್ಟ್ರಿನೇ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ಈ ದಿನಗಳಲ್ಲಿ ಸರ್ಕಾರ ಮತ್ತು ಪ್ರಶ್ನೆಯನ್ನ ತಯಾರು ಮಾಡ್ತಕ್ಕಂಥವ್ರು ಹೆಚ್ಚಾಗಿ ಆ ಕಂಟೆಂಟ್ ಗಿಂತ ಹೆಚ್ಚಾಗಿ ಇವತ್ತಿನ ಇಶ್ಯೂ, ವಾಟ್ ಇಸ್ ದ ಇಶ್ಯೂ ಹಿಯರ್ ಅಂತ ಅಂದ್ರೆ ಬಯೋಡೈವರ್ಸಿಟಿ ಇಶ್ಯೂಸ್ ಇದೆ, ಎನ್ವಿರಾನ್ಮೆಂಟಲ್ ಸೈನ್ಸ್ ಇದೆ, ಗ್ಲೋಬಲ್ ವಾರ್ಮಿಂಗ್ ಇದೆ, ಆಮೇಲೆ ಹಸಿರು ಮನೆ ಪರಿಣಾಮ ಆತರದ ಇತರ ಸೋ ಮೆನಿ ಒಂದು ಇಶ್ಯೂಸ್ ಇದೆ. ಆತರದ ಇಶ್ಯೂ ಮೇಲೆ ಜಾಸ್ತಿ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ತಾ ಇದಾರೆ. ಬಿಕಾಸ್ ಅದರ ಹಿಂದಿನ ಒಂದು ಲಾಜಿಕ್ ಏನು ಅಂದ್ರೆ ವಿದ್ಯಾರ್ಥಿಗೆ ಇವತ್ತಿನ ಪ್ರೆಸೆಂಟ್ ಇಶ್ಯೂ ಏನು ಅಂತ ಗೊತ್ತಿರಬೇಕು. ಸೈನ್ಸ್ ನ ಅದು ಡೈನಮೋ ಎಲ್ಲ ತಿಳ್ಕೊಳ್ಳೋ ಬದಲಾಗಿ ಇವತ್ತು ಏನ್ ನಡೀತಾ ಇದೆ, ಒಬ್ಬ ಅಡ್ಮಿನಿಸ್ಟ್ರೇಟಿವ್ ಆಗಿ
ಅಡ್ಮಿನಿಸ್ಟ್ರೇಟರ್ ಆಗಿ ಇವತ್ತಿನ ಪರಿಸ್ಥಿತಿಗೆ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸಬೇಕು ಅನ್ನೋದು ಅವನಿಗೆ ಗೊತ್ತಿರಬೇಕು ಅನ್ನೋ ಉದ್ದೇಶ ಮೇ ಬಿ ಇರ್ಬೋದು ಅನ್ನೋದು ನನ್ನ ಒಂದು ಥಾಟ್. ಹಾಗಾಗಿ ಜಾಸ್ತಿ ಕ್ವಶನ್ಸ್ ಅನ್ನ ಅದ್ರ ಮೇಲೆ ಫ್ರೇಮ್ ಮಾಡ್ತಾ ಇದ್ದಾರೆ. ಅದರಿಂದ ಅದನ್ನ ಓದ್ಕೊಳ್ಳೋದಕ್ಕೆ ಸೈನ್ಸ್ ಅನ್ನೋದು ಕಷ್ಟವೇ ಅಲ್ಲ. ಆಬ್ವಿಯಸ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಲಿಟ್ಲ್ ಬಿಟ್ ಆಫ್ ಟಫ್ ಇದೆ ಡೆಫಿನೆಟ್ಲಿ, ಆಸ್ ಎ ಆರ್ಟ್ ಸ್ಟೂಡೆಂಟ್ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಯಾಲಜಿ ಸ್ವಲ್ಪ ಈಸಿನೇ ಇರುತ್ತೆ ಕಂಪೇರ್ ಟು ಫಿಸಿಕ್ಸ್ ಅಂತ. ನೀವು ಅದ್ರ ಜೊತೆನಲ್ಲಿ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂಡ್ ಬಯೋಡೈವರ್ಸಿಟಿಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ, ಯು ವಿಲ್ ಗೆಟ್ ಮೋರ್ ಮಾರ್ಕ್ಸ್ ಅನ್ನೋದು ನನ್ನ ಒಂದು ಸಲಹೆ. ಓಕೆ ಸರ್. ಮತ್ತೆ ಪ್ರಚಲಿತ ಘಟನೆಗಳನ್ನ ಕಲೆಕ್ಟ್ ಮಾಡೋಕೆ ಹಲವಾರು ಸ್ಟೂಡೆಂಟ್ ಗಳಿಗೆ ಸ್ವಲ್ಪ ಕಷ್ಟನೂ ಆಗ್ತಿರತ್ತೆ. ಪ್ರಚಲಿತ ಘಟನೆಗಳಿಗೆ ಯಾವ ಸೋರ್ಸ್ ಅನ್ನ ನಾವು ರೆಫರ್ ಮಾಡ್ಬೇಕು ಅದು ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ. ತಮ್ಮ ಸಲಹೆ ಏನು ಸರ್ ಆ ಒಂದು ಪ್ರಚಲಿತ ಘಟನೆ? ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ನೀವು ಪೇಪರ್, ಇಫ್ ಯು ಆರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್, ಪ್ರಜಾವಾಣಿ ಪೇಪರ್ ಅನ್ನ ಓದಿ. ಮತ್ತೆ ವಿಜಯವಾಣಿಯಲ್ಲಿ ಒಂದು ಉದ್ಯೋಗ ಮಿತ್ರ ಅಂತ ಬರುತ್ತೆ, ಡೈಲಿ ಒಂದು 10 ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಿರ್ತಾರೆ. ಆ ತರದ್ದು ಬೇರೆ ಬೇರೆ ಪೇಪರ್ಸ್ ನವರು ಬೇರೆ ಬೇರೆ ಅದೇ ತರ ಸೇಮ್ ಮಟೀರಿಯಲ್ ನ ಬಿಡ್ತಾರೆ. ನಿಮ್ಗೆ ವಿಚ್ ಎವರ್ ಯು ಕಂಫರ್ಟ್ ಅದನ್ನ ಓದಿ. ಪ್ರಜಾವಾಣಿ ಪೇಪರ್ ಅನ್ನ ಓದಿ, ಇಂಟರ್ನ್ಯಾಷನಲ್ ಇಶ್ಯೂಸ್, ಸ್ಟೇಟ್ ಇಶ್ಯೂಸ್ ಅದನ್ನ ಓದಿ. ಪೇಪರ್ ಓದೋವಾಗ ಒಂದು ಟೆಕ್ನಿಕ್ ಇದೆ. ಪೇಪರ್ ಓದೋವಾಗ ನಾವು ಯಾವಾಗ್ಲೂ ಫಸ್ಟ್ ಸ್ಟಾರ್ಟ್ ಫ್ರಮ್ ಫ್ರಂಟ್ ಪೇಜ್, ದೆನ್ ಸ್ಟಾರ್ಟ್ ಫ್ರಮ್ ಲಾಸ್ಟ್ ಪೇಜ್. ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಪೇಜ್ ಅನ್ನ ಓದ್ಲೇಬಾರ್ದು. ಯಾಕೆಂದ್ರೆ ಅದೆಲ್ಲಾನು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿದ್ದಿರತ್ತೆ, ಅಥವಾ ಇಲ್ಲೇ ಯಾವ್ದೋ ನಮ್ಮ ವಾರ್ಡ್ಗೆ ಸಂಬಂಧಪಟ್ಟಿದ್ದಿರತ್ತೆ. ಯಾರೋ ಇನ್ನೊಬ್ರು ಒಬ್ರು ಪಾಲಿಕೆ ಸದಸ್ಯರು ಅಥವಾ ರಾಜಕಾರಣಿ ಯಾವ್ದೋ ಇನಾಗ್ರೇಟ್ ಮಾಡಿದ್ದಿರತ್ತೆ, ಏನೋ ಒಂದು ಸಣ್ಣ ಪುಟ್ಟ ಇಶ್ಯೂಸ್ ಇರುತ್ತೆ, ಅದ್ ಯಾವತ್ತೂ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಿಮ್ಗೆ ಅವಶ್ಯಕತೆ ಇಲ್ಲ. ಹಾಗಾಗಿ ಫಸ್ಟ್ ಪೇಜ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಇಶ್ಯೂಸ್ ಇರುತ್ತೆ, ಸ್ಟೇಟ್ ಇಶ್ಯೂಸ್ ಇರುತ್ತೆ, ಅದನ್ನ ಬಿಟ್ಟು ಸೀದಾ ಸ್ಪೋರ್ಟ್ಸ್ ಇಂದ ಸ್ಟಾರ್ಟ್ ಮಾಡ್ಬೇಕು. ನಿಮ್ ಯಾರೇ ಆಗ್ಲಿ, ಒಬ್ಬ ವಿದ್ಯಾರ್ಥಿಗೆ ಒಂದ್ ಪೇಪರ್ನೇ ಆಗ್ಲಿ, ಒಂದ್ ಬುಕ್ನೇ ಓದೋದಕ್ಕಾಗ್ಲಿ, ಅವನ ಅಟೆನ್ಷನ್ ಲೆವೆಲ್ ಅನ್ನೋದು ಹಾರ್ಡ್ಲಿ 1 to 1.5 hours ಇರುತ್ತೆ. ಅದಕ್ಕಿಂತ ಜಾಸ್ತಿ ಅಟೆನ್ಷನ್ ಕೊಡೋದಕ್ಕೆ ಸಾಧ್ಯನೇ ಆಗಲ್ಲ ಯಾರಿಗೂ ಕೂಡ. ಎಕ್ಸೆಪ್ಟ್ ನಾವೆಲ್ಸ್ ಆತರ ಓದೋದು, ನಮ್ ಇಂಟ್ರೆಸ್ಟ್ ಪ್ಯಾಷನೇಟ್ ಆಗಿ ಓದೋದನ್ನ ಹೊರತಾಗಿ ಎಕ್ಸಾಮ್ಸ್ಗೆ ಅಂತ ಓದೋವಾಗ ನಮ್ಮ ಅಟೆನ್ಷನ್ ಲೆವೆಲ್ ಓನ್ಲಿ 1.5 hours ಇರುತ್ತೆ. ಪೇಪರ್ ನ ಓದೋದಕ್ಕೆ ನಿಮ್ಗೆ 1.5 hours ಬೇಕೇ ಬೇಕಾಗುತ್ತೆ ಆಸ್ ಎ ಸ್ಟೂಡೆಂಟ್. ಹಾಗಾಗಿ ನೀವು ಈ 5 ಪೇಜ್ ನ ಅನವಶ್ಯಕ ಓದಿ 1 hour ನ ವೇಸ್ಟ್ ಮಾಡಿ ಇನ್ನ ಅರ್ಧ ಗಂಟೆನಲ್ಲಿ ಅದನ್ನ ಇಲ್ಲ 5 hours ಬೇಗ ಓದ್ಬೇಕಾಗತ್ತೆ, ಮುಗಿಸ್ಬೇಕಾಗತ್ತೆ, ಮುಗಿಸ್ಬೇಕು ಅಂತ, ಆದ್ರೆ ನಿಮ್ ಓದಿದ್ ಏನು ಅರ್ಥ ಆಗಲ್ಲ, ಯಾವ್ದು ಬರುತ್ತೆ ಅಂತ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಫಸ್ಟ್ ಪೇಜ್ ಇಂದ ಸ್ಟಾರ್ಟ್ ಮಾಡಿದ್ರೆ ದೆನ್ ಲಾಸ್ಟ್ ಪೇಜ್ ಟು ಸ್ಟೇಟ್ ಇಶ್ಯೂಸ್. ಸ್ಟೇಟ್ ಇಶ್ಯೂಸ್ಗೆ ಸಾಕು, ಅಲ್ಲಿಗೆ ನಿಲ್ಸ್ಬಿಡಿ, ಡಿಸ್ಟ್ರಿಕ್ಟ್ ಇಶ್ಯೂಸ್ ಅವಶ್ಯಕತೆನೇ ಇಲ್ಲ. ದಿಸ್ ಈಸ್ ಅ ಪೇಪರ್ ಓದುವಂತ ಒಂದು ಟೆಕ್ನಿಕ್. ಓದೋವಾಗ ದಿನೇ ದಿನ ಓದ್ತಾ ಓದ್ತಾ ಹೋದಂಗನು ಒಂದೆರಡು ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿದ್ರೆ ಇನ್ ಕೇಸ್, ಆರ್ ಮಾಡದೇ ಇದ್ರು ಯಾವ್ದಾರು ಹಳೆ ಪೇಪರ್ ನ ಬಿಡಿಸಿದ್ರೆ ಯಾವ ಒಂದು ಇಶ್ಯೂಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಇದಾರೆ, ಅವರ ಒಂದು ಎಕ್ಸ್‌ಪೆಕ್ಟೇಷನ್ಸ್ ಯಾವ ರೀತಿ ಇದೆ ದಿನ ನಡೆಯೋ ಒಂದು ಘಟನೆಗಳ ಮೇಲೆ ಅನ್ನೋದು ನಿಮ್ಗೆ ನಿಧಾನವಾಗಿ ಗೊತ್ತಾಗ್ತಾ ಬಂದಿರುತ್ತೆ. ಹಾಗಾಗಿ ಓದ ಒಂದೊಂದೇ ಲೈನ್ ಅನ್ನ ಬರ್ಕೋತಾ ಹೋಗ್ಬೇಕು, ಪೇಪರ್ ನ ಒಂದು ನೋಟ್ಸ್ ಮಾಡ್ಬೇಕು, ನಿಮ್ಗೆ ಗೊತ್ತಾಗೋ ಹಾಗೆ ಒಂದು ನೋಟ್ಸ್ ಮಾಡ್ಬೇಕು. ಬೇರೆಯವ್ರು ಮಾಡಿದ್ದ ನೋಟ್ಸ್, ನೀವು ಮಾಡಿದ ನೋಟ್ಸ್ ಒಂದ್ಸರಿ ಓದಿರ್ತೀರ, ದೆನ್ ನಿಮ್ಗೆ ಅರ್ಥ ಆಗೋ ಹಾಗೆ ಅದನ್ನ ಇಟ್ಕೊಂಡಿರ್ತೀರ, ಇಟ್ ವಿಲ್ ಈಸಿ ಟು ಯು ಫಾರ್ ಅದು. ಯಾಕೆಂದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ನಾವು ಪ್ರಚಲಿತ ಘಟನೆಗಳನ್ನ ಓದ್ತೀವಿ, ಎಕ್ಸಾಮ್ ಇನ್ನ ಓನ್ಲಿ 1 week ಇದೆ ಅಂದಾಗ ನಾವು ಅದನ್ನ ಹತ್ರ ಇಟ್ಕೊಂಡ್ಬಿಡ್ತೀವಿ, ಓದ್ಬೇಕು ಓದ್ಬೇಕು ಕರೆಂಟ್ ಅಫೇರ್ಸ್ ಅಂತ. ಯಾಕೆಂದ್ರೆ ಹಿಂದೆ ತುಂಬಾ ಹಿಂದೆ ಓದಿದ್ರೆ ಅದು ನೆನಪಿರಲ್ಲ. ದಟ್ ಈಸ್ ಕಾಲ್ಡ್ ಕರೆಂಟ್ ಅಫೇರ್ಸ್. ಅದು ಕರೆಂಟ್ ಅಫೇರ್ಸ್ ಅಂದ್ರೆ ಅವತ್ತ ಹತ್ತಿರದಲ್ಲಿ ಓದಾಗ ಮಾತ್ರ ಅರ್ಥ ಆಗೋದು, ಕೇಳೋದು ಕೂಡ ಓನ್ಲಿ 6 months ಕರೆಂಟ್ ಅಫೇರ್ಸ್ ಅನ್ನ ಕೇಳ್ತಾರೆ. ಹಂಗಾಗಿ ಲಾಸ್ಟ್ ಅಲ್ಲಿ ಓದೋವಾಗ ನಮ್ ಗಜಿಬಿಜಿ ಆಗ್ಬಾರ್ದು. ನಾವು ಬರ್ಕೊಂಡಿದ್ ನೋಟ್ಸ್ ಆದ್ರೆ ನಮ್ಗೆ ಫಾಸ್ಟ್ ಆಗಿ ಓದ್ಕೊಂಡು ಹೋಗ್ಬೋದು, ಬೇಗ ಕವರ್ ಆಗ್ಬೋದು, ನೆನ್ಪಿರತ್ತೆ. ಒಂದು ಇನ್ನೊಂದು ಹಿಂದೂ ಪೇಪರ್, ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇದಾರೆ, ಅವ್ರಿಗೆ ಇಂಗ್ಲಿಷ್ ನ ಓದೋದಕ್ ಆಗಲ್ಲ, ಸ್ವಲ್ಪ ಕಷ್ಟ ಅನ್ಸುತ್ತೆ. ಮತ್ತೆ ಇಂಗ್ಲಿಷ್ ಪೇಪರ್ ನ ಕನ್ನಡ ಸ್ಟೂಡೆಂಟ್ ಓದ್ಬೇಕು ಅಂದಾಗ 1.5 hours ಇರೋದು 5 hours ಆಗತ್ತೆ ಅದನ್ನ ಓದ್ಬೇಕು ಅಂದ್ರೆ. ಅದು ಹಿಂದೂ ಪೇಪರ್ ತುಂಬಾ ಟಫ್ ವಕ್ಯಾಬುಲರಿ ಇರುತ್ತೆ ಅದ್ರಲ್ಲಿ. ಹಂಗಾಗಿ ಏನ್ ಮಾಡ್ಬೇಕು ಅಂತ ಅಂದ್ರೆ, ಯೂಟ್ಯೂಬ್ ನಲ್ಲಿ ಒಂದು ಹಿಂದೂ ಪೇಪರ್ ಕನ್ನಡ ಅನಾಲಿಸಿಸ್ ಅಂತ ಹೇಳಿ ಒಂದು ಲಾಯಕ್ಸ್ ನವರು ಒಂದು ಇದು ಬಿಡ್ತಾರೆ ಡೈಲಿ. ಆ ಹಿಂದೂ ಪೇಪರ್ ನ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನ್ ಕ್ವಶನ್ ಇದ್ರ ಮೇಲೆ ಫ್ರೇಮ್ ಆಗ್ಬೋದು ಅಂತ ಅವ್ರ ಅನಾಲಿಸಿಸ್ ಮಾಡಿ, ಆಸ್ ಎ ಸ್ಟೂಡೆಂಟ್ ತರ ಅವ್ರೊಂದು ಅನಾಲಿಸಿಸ್ ಮಾಡಿ ಒಂದು 40 to 45 minutes ಇರತ್ತೆ. ಅದನ್ನ ನೀವು ಡೈಲಿ ಹಿಂದೂ ಪೇಪರ್ ನ ಕೇಳ್ತಾ ಹೋಗ್ಬೇಕು. ನಿಮ್ಗೆ ಏನಾದ್ರು ಅನ್ಸಿದ್ರೆ ಅದ್ರ ಬೇಕು ಹೌದು ಕರೆಕ್ಟ್ ಇದು ಅಂತ ಅನ್ಸಿದ್ರೆ ನೀವು ಅದನ್ನ ಬರ್ಕೋತಾ ಹೋಗ್ಬೇಕು. ಒಂದು ಇಂಗ್ಲಿಷ್ ಪೇಪರ್ ನು ಓದ್ದಂಗಾಗತ್ತೆ, ತಿಳ್ಕೊಂಡಂಗಾಗತ್ತೆ, ಜಾಸ್ತಿ ವಿಷಯ ತಿಳ್ಕೊಂಡಂಗಾಗತ್ತೆ. ಆಲ್ರೆಡಿ ನೀವು ಕನ್ನಡ ಪೇಪರ್ ಓದಿರೋದ್ರಿಂದ ಬೆಳಗ್ಗೆ ಇನ್ನೊಂದ್ಸರಿ ರಿವಿಷನ್ ಆದಂಗೆ ಆಗತ್ತೆ. ಹಂಗಾಗಿ ಹಿಂದೂ ಪೇಪರ್ ಅನಾಲಿಸಿಸ್ ನ ಡೈಲಿ ರೆಫರ್ ಮಾಡಿ. ಇನ್ನೊಂದು ಅದ್ರಲ್ಲಿ ಬೆನಿಫಿಟ್ಸ್ ಏನಿದೆ ಅಂದ್ರೆ, ನಾವು ಪೇಪರ್ ನ ಯಾವುದೇ ಒಂದು ಹಾರ್ಡ್ ಕಾಪಿನ ಓದ್ಬೇಕಾದ್ರೆ ನಾವು ಒಂದ್ ಕಡೆ ಕೂತ್ಕೊಂಡೇ ಓದ್ಬೇಕಾಗತ್ತೆ. ಆಬ್ವಿಯಸ್ ಎಲ್ಲೂ ಕೂತ್ಕೊಂಡೆಲ್ಲ ಓದೋಕ್ಕಾಗಲ್ಲ, ಜರ್ನಿನಲ್ಲಿ ನೋಡೋದಕ್ಕಾಗಲ್ಲ,
ಯಾರ ಬೇರೆ ಟೈಮ್ ಅಲ್ಲಿ ನಮ್ಗೆ ನಡ್ಕೊಂಡು ಹೋಗ್ತಾ ವಾಕ್ ಮಾಡ್ತಾ ನೋಡೋದಕ್ಕಾಗಲ್ಲ. ಹಂಗಾಗಿ ಹಿಂದೂ ಪೇಪರ್ ಅನಾಲಿಸಿಸ್ ನ ನೀವು ಒಂದು ಇಯರ್ ಫೋನ್ ನ ಯೂಸ್ ಮಾಡಿದ್ರೆ ನೀವು ವಾಕ್ ಮಾಡ್ತಾ ಇವನ್ ಸಂಜೆ ಒಂದು ವಾಕ್ ಮಾಡುವಾಗ ಕೂಡ ಆ ವಾಕಿಂಗು ಆಗತ್ತೆ, ಸೇಮ್ ಟೈಮ್ ಅಲ್ಲಿ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಸೇಮ್ ಟೈಮ್ ಅಲ್ಲಿ ನಾಲೆಜ್ ಗೇನ್ ಆಗುತ್ತೆ. ರೀತಿ ವಾಕ್ ಮಾಡ್ತಾನು ನೀವು ಹಿಂದೂ ಪೇಪರ್ ಅನಾಲಿಸಿಸ್ ನನ್ನ ಕೇಳಬಹುದು, ನಾಲೆಜ್ ನ ಗೇನ್ ಮಾಡ್ಕೋಬಹುದು, ಕರೆಂಟ್ ಅಫೇರ್ಸ್ ಗೆ 100% ರೆಡಿ ಆಗ್ಬಹುದು ಅನ್ನೋದು ನನ್ನ ಒಂದು ಸಲಹೆ. ಹಾಗೇನೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕನ್ನಡದಲ್ಲಿ ಕೆಲವು ಮ್ಯಾಗಝಿನ್ಸ್ ಇದೆ, ವೇರಿಯಸ್ ಮ್ಯಾಗಝಿನ್ಸ್, ನಾನು ಅದು ಇದು ಅಂತ ಮ್ಯಾಗಝಿನ್ಸ್ ಹೆಸರನ್ನ ಹೇಳೋದಕ್ಕೆ ಇಷ್ಟಪಡಲ್ಲ. ಅವ್ರವ್ರು ಕಂಫರ್ಟಬಲ್, ಒಬ್ಬೊಬ್ಬರಿಗೆ ಒಂದೊಂದು ಮ್ಯಾಗಝಿನ್ಸ್ ಇಷ್ಟ ಆಗತ್ತೆ, ಆ ರೀತಿ ಮ್ಯಾಗಝಿನ್ಸ್ ಅನ್ನ ತಗೊಂಡು ಓದ್ಬಹುದು. ಆಮೇಲೆ GK Today ಅಂತ, GK Today, Vision IAS ಮತ್ತೆ ಜಾಗರಣ್ ಅಂತಕ್ಕಂತ ವೆಬ್ಸೈಟ್ ಇದೆ, ಅದ್ರ GK Today ರೆಫರ್ ಮಾಡ್ತಾ ಇದೆ. GK Today ಡೈಲಿ 10% ಮೊದಲು ನಾವು ಸಾಲ್ವ್ ಮಾಡ್ಬೇಕು. ನೀವು ಅದನ್ನ ಸಾಲ್ವ್ ಮಾಡ್ಬೇಕು ಅಂದ್ರೆ ಫಸ್ಟ್ ಪೇಪರ್ ಓದ್ಕೊಳ್ಳಿ, ಆಮೇಲೆ GK Today ಹೋಗಿ. ಪೇಪರ್ ಅಲ್ಲಿ ಇರೋದನ್ನೇ ಕರೆಂಟ್ ಅಫೇರ್ಸ್ ಅವನು ಕ್ವಶನ್ ಆಗಿ ಫ್ರೇಮ್ ಮಾಡಿರ್ತಾನೆ. ಹಂಗಾಗಿ GK Today ಹೋದ್ಮೇಲೆ 10 questionಗೂ ನೀವು ಆನ್ಸರ್ ಮಾಡೋ ಪ್ರಯತ್ನ ಮಾಡಿ. 10 ನೀವು ಎಷ್ಟು ಕ್ವಶನ್ ಅಟೆಂಡ್ ಮಾಡಿದೀರಾ ಮತ್ತೆ ಇವತ್ತಿನ ಪೇಪರ್ ನ ನೀವು ಎಷ್ಟು ಚೆನ್ನಾಗಿ ಓದ್ಕೊಂಡಿದೀರಾ ಅನ್ನೋ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡತ್ತೆ ರಿಸಲ್ಟ್. ಯಾವ ಅವನು ಕೇಳಿರೋದನ್ನ ಬಿಟ್ಟು ನೀವು ಯಾವ್ದು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಲ್ಲ ಅನ್ನೋದು ಗೊತ್ತಾಗುತ್ತೆ, ನೆಕ್ಸ್ಟ್ ಯಾವ್ದು ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ಇವ್ಯಾಲ್ಯೂಯೇಷನ್ ಅಲ್ಲೇ ನಡೆಸೋಗ್ಬಿಡತ್ತೆ, ಅವ್ರ ಡೇ ಬೈ ಡೇ ನಡೆಯುತ್ತೆ. ಅವಾಗ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾನೆ, ಆ ಕ್ವಶನ್ ಸಾಲ್ವ್ ಆದ್ಮೇಲೆ ಆನ್ಸರ್ ಅನ್ನ ಕೊಟ್ಟಿರ್ತಾನೆ, ಒಂದೊಂದು ಕ್ವಶನ್ಗೂ ಏನ್ ಆನ್ಸರ್ ಮತ್ತು ಅದ್ರ ಎಲ್ಲ ಆಳ ಅಗಲ ಅದ್ರ ಹಿಂದೂ ಮುಂದೆ ನಡೆದಿರೋ ಎಲ್ಲ ಘಟನೆಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿರ್ತಾನೆ. ಸೊ ಕ್ವಶನ್ ಅಟೆಂಡ್ ಮಾಡ್ದಂಗ ಆಯ್ತು, ಯಾವ ಕ್ವಶನ್ ಬರುತ್ತೆ ಅಂತ ಗೊತ್ತಾಯ್ತು, ಎಕ್ಸ್ಪ್ಲನೇಷನ್ ಕೂಡ ಸೇಮ್ ಟೈಮ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಈ ರೀತಿ GK Today ಆರ್ Vision IAS ಜಾಗರಣ್ ಜೋಶಿ ಯಾವ್ದಾದ್ರು ಮಾಡ್ಬೋದು, ಸೇಮ್ ಇದೆ, ಹೆಚ್ಚು ಕಡಿಮೆ ಎಲ್ಲಾನು ಸೇಮ್ ಇದೆ. ನಿಮ್ಗೆ ಯಾವ್ದು ಕಂಫರ್ಟ್ ಅನ್ಸುತ್ತೋ ಅದನ್ನ ಕರೆಂಟ್ ಅಫೇರ್ಸ್ ಗೆ ನಾನು ಫಾಲೋ ಮಾಡ. ನಂತರ ತಾವು ಒಂದು ಬುಕ್ ಲಿಸ್ಟ್ ಅನ್ನ ಫಾಲೋ ಮಾಡಿರ್ತೀರಿ, ಈ ಸಬ್ಜೆಕ್ಟ್ ಗೆ ಇದೇ ಬುಕ್ ಅನ್ನ ರೆಫರ್ ಮಾಡಿರ್ತೀರಿ, ಈ ರೀತಿಯಾಗಿ ತಮ್ಮ ಬುಕ್ ಲಿಸ್ಟ್ ಅನ್ನ ನಮ್ಮ ಸ್ಪರ್ಧಾರ್ಥಿಗಳೊಂದಿಗೆ ಹಂಚಿಕೋಬಹುದಾ ಸರ್? ಓಕೆ, ಡೆಫಿನೆಟ್ಲಿ. ಫಸ್ಟ್ ನಾನು ಹೇಳಿದೆ 5-10 ತರಗತಿವರೆಗೆ DSRT ಸ್ಟೇಟ್ ಸಿಲೆಬಸ್ ಟೆಕ್ಸ್ಟ್ ಬುಕ್ ಅನ್ನ ಓದಿ, ಇನ್ ಕೇಸ್ ಯು ಆರ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ NCERT ಟೆಕ್ಸ್ಟ್ ಬುಕ್ ಗಳನ್ನ ಓದಿ, ಅದು ಬೇಸಿಕ್. ಯಾಕೆಂದ್ರೆ ನಿಮ್ಗೆ ಫಸ್ಟ್ ಕಂಟೆಂಟ್ ಬುಕ್ ಗಳನ್ನ ಓದಿದ್ರೆ ಡೆಫಿನೆಟ್ಲಿ ಅರ್ಥ ಆಗಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ನಿಮ್ಗೆ ಟಫ್ ಅನ್ಸುತ್ತೆ, ಅವತ್ತು ಬೇಡ ಅನ್ಸುತ್ತೆ. ಹೆಂಗೆ ನಾವು ಮ್ಯಾಥಮೆಟಿಕ್ಸ್ ಅನ್ನ ನಮ್ಗೆ ಅರ್ಥ ಆಗಿಲ್ಲ ಅಂತೇಳಿ ನಾವು ಅದನ್ನ ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ, ಸೇಮ್ ಸಿನಾರಿಯೋ ಇಲ್ಲೂ ಕೂಡ ಕ್ರಿಯೇಟ್ ಆಗತ್ತೆ. ನೀವು ಮೊದಲನೇ ಬುಕ್ ಅನ್ನ ಹಿಡಿದ್ರೆ, ನೀವು ಫಸ್ಟ್ 5th to 10th ಬುಕ್ ಓದಿ, ನಿಮ್ಗೆ ಒಂದ್ ಸ್ವಲ್ಪ ಅರ್ಥ ಆಗತ್ತೆ, ದೆನ್ ಅದರ ಎಲಾಬರೇಷನ್ ಇಲ್ಲಿರತ್ತೆ ಬುಕ್ ಗಳಲ್ಲಿ. ಹಾಗಾಗಿ ಬುಕ್ ನ ಯಾವ್ದು ರೆಫರ್, ನಾನು ಯಾವ್ದು ರೆಫರ್ ಮಾಡಿದ್ದೆ ಅಂತ ಹೇಳ್ತೀನಿ, ಬದಲಾಗಿ ನೀವು ಯಾವ್ದು ರೆಫರ್ ಮಾಡಿ ಅಂತ ನಾನು ನಿಮ್ಗೆ ಹೇಳೋದಿಲ್ಲ. ನಾನು ಯಾವ್ದನ್ನ ರೆಫರ್ ಮಾಡಿದ್ದೆ, ನನಗೆ ವಿಚ್ ಎವರ್ ಇಸ್ ಕಂಫರ್ಟಬಲ್ ಅನ್ಸಿತ್ತು ಅಂತ ನಾನು ಹೇಳ್ತೀನಿ. ನೀವು ಯು ಕ್ಯಾನ್ ರೆಫರ್ ಆರ್ ಗೋ ಫಾರ್ ಅನದರ್, ಇಟ್ಸ್ ಯುವರ್ ಚಾಯ್ಸ್. ಹಾಗಾಗಿನೆ ನಾನು ಜಿಯಾಗ್ರಫಿಗೆ ಡಾಕ್ಟರ್ ರಂಗನಾಥ್ ಅವರ ಬುಕ್ ಅನ್ನು ಓದಿದ್ದೆ. ಅದರಲ್ಲೂ ಜಿಯಾಗ್ರಫಿಗೆ ಫಿಸಿಕಲ್ ಜಿಯಾಗ್ರಫಿ ಅಂದ್ರೆ ಪ್ರಾಕೃತಿಕ ಭೂಗೋಳ ಶಾಸ್ತ್ರ, ಭಾರತದ ಭೂಗೋಳ ಶಾಸ್ತ್ರ, ಪ್ರಪಂಚದ ಭೂಗೋಳ ಶಾಸ್ತ್ರ ಮತ್ತು ಕರ್ನಾಟಕದ ಭೂಗೋಳ ಶಾಸ್ತ್ರ, ಇವೆಲ್ಲದನ್ನು 4 ಸೆಪರೇಟ್ ಆಗಿ ಓದ್ಬೇಕು. ನೀವು ಒಂದಲ್ಲೇ ಜೋಡಿಸಿರೋದನ್ನ ಓದ್ಬೇಡಿ, ಸೆಪರೇಟ್ ಆಗಿನೇ ಓದಿ. ತುಂಬಾ ಚೆನ್ನಾಗಿದೆ ಬುಕ್ ಅದು, ಡೆಫಿನೆಟ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗೆ ವಿಚ್ ಇಸ್ ವೆರಿ 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 ಗುಡ್ ಬುಕ್ಸ್ ಇನ್ ಫಾರ್ ಜಿಯಾಗ್ರಫಿ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಗೆ ಬಂದಾಗ ನಾನು ಇನಿಷಿಯಲ್ ಸ್ಟೇಜ್ ಅಲ್ಲಿ KM Suresh ಅವ್ರ ಬುಕ್ ಅನ್ನು ಓದಿದ್ದೆ. ಅದು ಆರ್ಟಿಕಲ್ ವೈಸ್ ಎಕ್ಸ್ಪ್ಲನೇಷನ್ ಇದೆ. ನೆಕ್ಸ್ಟ್ ನಾನು ಅದರ ಒಂದು ಅಪ್ಗ್ರೇಡೆಡ್ ವರ್ಷನ್ ಅನ್ನ PS Gangadhar ಅವ್ರ ಬುಕ್ ಅನ್ನು ಓದಿದ್ದೆ. PS Gangadhar ಅವ್ರ ಬುಕ್ ಅಲ್ಲಿ ಏನಿದೆ ಅಂತಂದ್ರೆ ಕಂಟೆಂಟ್ ವೈಸ್ ಇನ್ ದ ಸೆನ್ಸ್ ಕೇಂದ್ರ ರಾಜ್ಯ ಸಂಬಂಧಗಳು ಅಂದ್ರೆ ಅದ್ರ ಬಗ್ಗೆನೆ ಕಂಪ್ಲೀಟ್, ಎಲ್ಲಿ ಇಡೀ ಬುಕ್ ಅಲ್ಲಿ ಎಲ್ಲೆಲ್ಲಿ ಕೇಂದ್ರ ರಾಜ್ಯ ಸಂಬಂಧಗಳು ಬರುತ್ತೆ ಎಲ್ಲಾನು ಇದೆ. ಬಟ್ KM Suresh ಬುಕ್ ಅಲ್ಲಿ ಏನಾಗಿದೆ ಅಂದ್ರೆ ಆರ್ಟಿಕಲ್ ವೈಸ್ ಹೋಗಿದೆ, ನೀವು ಅದನ್ನ ಕನೆಕ್ಟ್ ಮಾಡ್ಕೋಬೇಕು. ಬಟ್ ಇನಿಷಿಯಲ್ ಓದುವಾಗ ನಿಮ್ಗೆ ಆರ್ಟಿಕಲ್ ವೈಸ್ ಓದ್ಕೊಂಡು ಹೋದ್ರೆ ಈಸಿ ಆಗತ್ತೆ. ಹಾಗಾಗಿ ಇನಿಷಿಯಲ್ ನೀವು ಓದ್ತೀರಾ ಅಂತ ಅಂದ್ರೆ KM Suresh ಬುಕ್ ಅನ್ನ ಓದ್ಬಹುದು. ಸ್ವಲ್ಪ ನನಗೆ ಇನ್ನೂ ಎಲಾಬ್ರೇಟ್ ಆಗ್ಬೇಕು ಅಂದಾಗ PS Gangadhar ಸರ್ ಬುಕ್ ಗಳನ್ನ ಓದ್ಬಹುದು. ನಾನು 2 ಬುಕ್ ಅನ್ನ ಓದಿದ್ದೀನಿ ಇನಿಷಿಯಲಿ, KM Suresh ಸರ್, PS Gangadhar ಸರ್. ನೆಕ್ಸ್ಟ್ ಹಿಸ್ಟ್ರಿಗೆ ಬಂದ್ರೆ ಕೆ ಸದಾಶಿವ ಅವರ ಭಾರತದ ಇತಿಹಾಸವನ್ನು ಓದಿದ್ದೀನಿ. ಅದು ವಿಚ್ ಇಸ್ ವೆರಿ ಪಾರ್ಟ್ ಆಫ್ 1200 ಪೇಜಸ್ ಏನೋ ಇದೆ. ನಿಮಗೆ ಅದನ್ನ ಒಂದೊಂದ್ಸಾರಿ ಏನಾಗುತ್ತೆ, ಅದೇ ನಾನು ಹೇಳಿದ್ನಲ್ಲ, ಅಟೆನ್ಷನ್ ಲೆವೆಲ್ ಅನ್ನೋದು ನಮ್ದು ಯಾವುದೇ ಸಬ್ಜೆಕ್ಟ್ ಮೇಲೆ ಆದ್ರೂ ಒಂದಷ್ಟು ಅವರ್ಸ್ ಗೆ ಸೀಮಿತ ಆಗಿರತ್ತೆ ಅಥವಾ ಒಂದಷ್ಟು ದಿನಗಳಿಗೆ ಮಾತ್ರ ಸೀಮಿತ ಆಗಿರತ್ತೆ. ಹಾಗಾಗಿ ನಾವು ಒಂದೇ ಬುಕ್ ನ 1200 ಪೇಜಸ್ ಬುಕ್ ಅನ್ನ ಓದಿ ಮುಗಿಸೋದಕ್ಕೆ ಆಗಲ್ಲ. ಅವಾಗ ಏನ್ ಮಾಡಿ ನೀವು ಅಂದ್ರೆ KN ಅಶ್ವಥಪ್ಪ ಅವರ ಬುಕ್ ಗಳಿದೆ, ಸೆಮಿಸ್ಟರ್ ಬುಕ್ಸ್ ಗಳಿದೆ, ಕರ್ನಾಟಕ ಇತಿಹಾಸ ಇದೆ, ಭಾರತದ ಇತಿಹಾಸ ಅಪ್ ಟು 1500 ವರ್ಗೆ ಇದೆ ಅಥವಾ BC ವರ್ಗೆ ಇದೆ, ಇನ್ ದ ಸೆನ್ಸ್ BC
ಅಥವಾ ಎಡಿ ಒನ್ ವರ್ಗೆ ಇದೆ. ಆ ರೀತಿ ಚಿಕ್ಕ ಚಿಕ್ಕ ಬುಕ್ ಗಳನ್ನು ಓದಾಗ ನಿಮ್ಗೆ ಕಾನ್ಸೆಂಟ್ ಅಟೆನ್ಷನ್ ಲೆವೆಲ್ ಚೆನ್ನಾಗಿರುತ್ತೆ, ಈಸಿಯಾಗಿ ಮುಗೀತು ಅಂತ ಅನ್ಸುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ ಬೇಕಾದ್ರೆ ಅಲ್ಲಿಗೆ ಕಟ್ ಮಾಡಿ ಬೇರೆ ಸಬ್ಜೆಕ್ಟ್ ಅನ್ನು ಕೂಡ ಓದ್ಬೋದು. ಬಟ್ ಒನ್ಸ್ ನೀವು ದೊಡ್ಡ ಬುಕ್ ಅನ್ನು ಇಟ್ಕೊಂಡ್ರೆ ಬೇರೆ ಸಬ್ಜೆಕ್ಟ್ ಮಧ್ಯದಲ್ಲಿ ಬ್ರೇಕ್ ಮಾಡಿ ಓದೋದಕ್ಕೆ ಸ್ವಲ್ಪ ಅದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತಲ್ಲ. ಹಂಗಾಗಿ ಚಿಕ್ಕ ಬುಕ್ ಗಳನ್ನ ರೆಫರ್ ಮಾಡೋದು ತುಂಬಾ ಒಳ್ಳೇದು. ಅದು ಡಿಪೆಂಡ್ಸ್ ಆನ್ ಯುವರ್ ಅಟೆನ್ಷನ್ ಲೆವೆಲ್ ಅಂಡ್ ಕೆಪಾಸಿಟಿ. ನಾನು ಆ ರೀತಿ ಓದಿದ್ದು. ನೀವು ಕನ್ನಡಕ್ಕೆ KN ಅಶ್ವಥಪ್ಪ ಅವರ ಹಿಸ್ಟ್ರಿ ಬುಕ್ ಗಳನ್ನ ರೆಫರ್ ಮಾಡಬಹುದು. ಇನ್ನು ಸೈನ್ಸ್ಗೆ ಸಂಬಂಧಪಟ್ಟಂಗೆ ಟೆಕ್ಸ್ಟ್ ಬುಕ್ ಗಳನ್ನ ಆಲ್ರೆಡಿ ಓದಿರ್ತೀರಾ 10th ವರ್ಗೆ, ಅಲ್ಲಿ ಜಾಸ್ತಿ ಬಯೋಡೈವರ್ಸಿಟಿ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ನಂತರದಲ್ಲಿ ನಿಮ್ಗೆ ಅದರದೇ ಅಪ್ಗ್ರೇಡೆಡ್ ವರ್ಷನ್ ಬೇಕು ಅಂತ ಅಂದ್ರೆ ಎಲ್ ಬಾಲರಾಜು ಅವರ ಸಾಮಾನ್ಯ ವಿಜ್ಞಾನ ಅಂತ ಒಂದು ಬುಕ್ ಇದೆ, ಆ ಬುಕ್ ನ ಓದ್ಬಹುದು. ಅದು 10th ವರ್ಗೆ ಇರತಕ್ಕಂಥದನ್ನ ಕಂಪ್ರೈಸ್ ಮಾಡಿ ಕೊಟ್ಟಿರ್ತಕ್ಕಂಥ ಬುಕ್, ಅದನ್ನ ಓದ್ಬಹುದು. ಅದರ ಆಚೆಗೆ ವಿನೋದ್ ಚವಾಣ್ ಅವರ ಒಂದು ಬುಕ್ ಇದೆ, KM ಸುರೇಶ್ ಸರ್ ಅವರು ಒಂದು ವಿಜ್ಞಾನ ಬುಕ್ ಇದೆ, ನಿತ್ಯ ಜೀವನದಲ್ಲಿ ವಿಜ್ಞಾನ, ಅದನ್ನ ಓದ್ಬಹುದು. ಅದ್ರ ನಂತರದಲ್ಲಿ ನಿಮ್ಗೆ ಚವಾಣ್ ಸರ್ ಬುಕ್ ಆದ್ಮೇಲೆ ಎಲ್ ಭೈರಪ್ಪ ಅವರು ಬರೆದಿರತಕ್ಕಂಥ ಒಂದು ಪರಿಸರ ಅಧ್ಯಯನ ಅಂತ ಒಂದು ಹೊಸ ಬುಕ್ ಬಂದಿದೆ, ನ್ಯೂ ಎಡಿಷನ್ ಬುಕ್. ಅದರಲ್ಲಿ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಅದ್ರಲ್ಲಿ ಜಾಸ್ತಿ ಬಯೋಡೈವರ್ಸಿಟಿ ಇದೆ. ಹಂಗಾಗಿ ಆ ಬುಕ್ ಅನ್ನು ಓದ್ಬೋದು. ಈ ಎಲ್ಲ ಬುಕ್ ಗಳು ನಿಮ್ಗೆ ಯಾವ್ದು ಕಂಫರ್ಟ್ ಅನ್ಸುತ್ತೆ ಆ ಬುಕ್ ಅನ್ನು ಓದಿ. ಇಫ್ ಯು ಆರ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್, ಶಂಕರ್ ಅಕಾಡೆಮಿ ಅವರ ಎನ್ವಿರಾನ್ಮೆಂಟಲ್ ಸೈನ್ಸ್ ಬುಕ್ ಇದೆ, ಅದನ್ನು ರೆಫರ್ ಮಾಡಿ. ದಿಸ್ ಇಸ್ ಫಾರ್ ಸೈನ್ಸ್. ಅಂಡ್ ಎಕನಾಮಿಕ್ಸ್ಗೆ ಜಾಸ್ತಿ ಪೇಪರ್ ನ ರೆಫರ್ ಮಾಡಿ ಔಟ್ ಆಫ್ ಬುಕ್. ಯಾಕೆಂದ್ರೆ ಬುಕ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಬುಕ್ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ ಕಡಿಮೆ ಆಗಿದೆ. ಡೆಫಿನೆಟ್ಲಿ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಜಾಸ್ತಿ GDP, ರೆಪೋ ರೇಟ್, ರಿವರ್ಸ್ ರೆಪೋ, ಈ ರೀತಿ ಈಗ ಏನ್ ಆಕ್ಚುಯಲ್ ಎಕಾನಮಿ ಏನ್ ನಡೀತಾ ಇದೆ ಅದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಇದಾರೆ. ನಿಮ್ಗೆ ಆ ಬ್ಯಾಂಕಿಂಗ್ ಸೆಕ್ಟರ್ ಸಡನ್ ಆಗಿ ನಿಮ್ GDP ಅಂದ್ರೆ ಏನು, ರೆಪೋ ರೇಟ್ ಅಂದ್ರೆ ಏನು, ರಿವರ್ಸ್ ರೆಪೋ ಅಂದ್ರೆ ಏನು ಅರ್ಥ ಆಗ್ಲಿಲ್ಲ ಅಂತ ಅಂದ್ರೆ, ಒಂದು ಬ್ಯಾಂಕಿಂಗ್ ಹಣ ಅರ್ಥಶಾಸ್ತ್ರ ಅಂತ ಇದೆ. ಒಂದು ಬೆಂಗಳೂರು ಯೂನಿವರ್ಸಿಟಿಗೆ ಒಂದು 3rd ಸೆಮಿಸ್ಟರ್ ಲೋ ಏನೋ ಇದೆ, ಅದು ಬ್ಯಾಂಕಿಂಗ್ ಅರ್ಥಶಾಸ್ತ್ರ ಅಂತ. ಆ ಬುಕ್ ಅನ್ನು ಓದಿ, ಒಂದು 80 ಪೇಜಸ್ ಇರ್ಬೋದು, ತುಂಬಾ ಚೆನ್ನಾಗಿದೆ. ನಿಮ್ಗೆ ಬ್ಯಾಂಕಿಂಗ್ ನ ಆಗು ಹೋಗುಗಳು, ದಿನನಿತ್ಯದಲ್ಲಿ ಏನ್ ನಡೆಯುತ್ತೆ, ಆ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಕಂಪ್ಲೀಟ್ ಒಂದು ಪಿಕ್ಚರ್ ಆ ಒಂದು ಬುಕ್ ಅಲ್ಲಿ ಇದೆ. ನಿಮ್ಗೆ ಅದನ್ನ ಓದಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ಪೇಪರ್ ಅಲ್ಲಿ ನಿಮ್ GDP ಅಂಡ್ ವಾಟ್ ಎವರ್ ಡೈಲಿ ಏನೇನ್ ಬರುತ್ತೆ ಅದನ್ನ ಓದ್ಕೊಂಡು ಹೋದ್ರೆ ಎಕಾನಮಿಗೆ ಮೇಬಿ ಸಾಕಾಗುತ್ತೆ, ಇಟ್ಸ್ ಎನಫ್. ನಂತರದಲ್ಲಿ ಕರೆಂಟ್ ಅಫೇರ್ಸ್. ಆಬ್ವಿಯಸ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ ಈಗಾಗಲೇ ನಾವು ಚರ್ಚೆ ಮಾಡಿದೀವಿ. ಇಷ್ಟನ್ನ ಬಿಟ್ಟು ಆಚೆ ಇನ್ನೇನು ಇರೋದಿಲ್ಲ, ಇದಿಷ್ಟನ್ನೇ ಚೆನ್ನಾಗಿ ಓದಿ. ಮತ್ತೆ ಕನ್ಫ್ಯೂಷನ್ ಆಗಬೇಡ, ಅವರೊಂದು ಬುಕ್ ಸಜೆಸ್ಟ್ ಮಾಡಿದ್ರು, ಇವರೊಂದು ಬುಕ್ ಸಜೆಸ್ಟ್ ಮಾಡಿದ್ರು, ಎಲ್ಲ ಬುಕ್ ಅದನ್ನ ಸ್ವಲ್ಪ ದಿನ ಓದೋದು, ಇದನ್ನ ಸ್ವಲ್ಪ ದಿನ ಓದೋದು ಬೇಡ. ನಾವು ಏನ್ ಓದ್ತೀವಿ, ಎಷ್ಟು ಓದಿದೀವಿ, ಅದ್ರಲ್ಲಿ ಫರ್ಮ್ ಆಗಿರ್ಬೇಕು. ಅದನ್ನೇ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕನ್ವಿಕ್ಷನ್ ಅನ್ನೋದು. ನಾವ್ ಯಾವಾಗ್ಲೂ ಕನ್ವಿಕ್ಷನ್ ಇರ್ಬೇಕು, ನಾನು ಓದಿದ್ರಲ್ಲಿ ಪರ್ಫೆಕ್ಟ್ ಇರ್ಬೇಕು. ನಾನು ಓದಿದೆ ಇರೋ ಎಷ್ಟೋ ವಿಷಯ ಕ್ವಶನ್ ಪೇಪರ್ ಅಲ್ಲಿ ಇದ್ದೇ ಇರತ್ತೆ, ಯಾರು ಓದಿರೋದಿಲ್ಲ. ನೀವು UPSC ನಲ್ಲೇ ಫಾರ್ ಎಕ್ಸಾಂಪಲ್ ಗಮನ ಹರಿಸಿದ್ರೆ, UPSC ಟಾಪರ್ ತಗೊಳ್ಳೋ ಅಂಕಗಳು ಕೂಡ ಪ್ಲಸ್ ಆರ್ ಮೈನಸ್ 50% ಇರತ್ತೆ. ಅಂದ್ರೆ ಇನ್ನ 50% ಅವ್ರ ಹತ್ರನು ಅಂಕಗಳನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ, ಟಾಪರ್ ಹತ್ರ ಕೂಡ ಆಗೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ನನಗೆ ಏನ್ ಗೊತ್ತಿಲ್ಲ ಅನ್ನೋದಕ್ಕಿಂತ ಗೊತ್ತಿರೋದು ಎಷ್ಟು ಚೆನ್ನಾಗಿ ಗೊತ್ತಿದೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಗೊತ್ತಿರೋದನ್ನ ಚೆನ್ನಾಗಿ ಓದಿ. ಸುಮ್ಮನೆ ಅದು ಇದು ಬುಕ್ ಅನ್ನು ತುಂಬಾ ಬುಕ್ ಅನ್ನು ರೆಫರ್ ಮಾಡಿ ಕನ್ಫ್ಯೂಷನ್ ಮಾಡ್ಕೊಳ್ಳೇಬೇಡ ಅನ್ನೋದು ನನ್ನಿಸ್ತದೆ. ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಒಂದು ಓವರ್ ಆಲ್ ಸಲಹೆ ಅಥವಾ ಒಂದು ಇನ್ಸ್ಪಿರೇಷನಲ್ ಕೋಟ್ ಅಂತ ಹೇಳ್ಬೇಕಂದ್ರೆ ತಾವು ಯಾವ ಕೋಟ್ ನಿಂದ ಅವರಿಗೆ ಇನ್ಸ್ಪೈರ್ ಮಾಡಕ್ಕೆ ಇಷ್ಟಪಡ್ತೀರಿ ಸರ್? ಯಾರು ಶ್ರಮ ಪಡ್ತಾನೋ ಅವನಿಗೆ ಪ್ರತಿಫಲ ಸಿಗತ್ತೆ. ಅದು ಯಾವ ರೀತಿಯ ಶ್ರಮ ಅಂತಂದ್ರೆ ಡೆಡಿಕೇಟೆಡ್ ಶ್ರಮ, ಅಂದ್ರೆ ತುಂಬಾ ಬದ್ಧತೆಯ ಶ್ರಮ ಅಂತಾರಲ್ಲ ಏನ್ ಕನ್ನಡದಲ್ಲಿ, ಬದ್ಧತೆಯ ಶ್ರಮ ಯಾರು ಪಡ್ತಾನೆ ಅವನಿಗೆ ಮಾತ್ರ ಒಳ್ಳೆಯ ಪ್ರತಿಫಲ ಸಿಗತ್ತೆ. ಯಾರು ಶ್ರಮ ಪಡೋದಿಲ್ವೋ ಅಥವಾ ಅರ್ಧಂಬರ್ಧ ಅರೆ ಮನುಷ್ಯನ ಶ್ರಮ ಪಡ್ತಾನೋ ಅವನಿಗೆ ಯಾವತ್ತೂ ರಿಸಲ್ಟ್ ಸಿಗೋದಿಲ್ಲ. ಒಂದ್ ವೇಳೆ ನಮ್ಗೆ ಫಾರ್ ಎಕ್ಸಾಂಪಲ್ ನಮ್ಮ ಎದುರುಗಡೆ ಒಂದಷ್ಟು ತುಂಬಾ ಟಿನಿ ಎಕ್ಸಾಂಪಲ್ಸ್ ಇರತ್ತೆ, ಅವನೇನು ಚೆನ್ನಾಗಿ ಓದ್ತಾನೆ ಇರ್ಲಿಲ್ಲ, ನಾನು ತುಂಬಾ ಓದ್ದೆ ಅವನಿಗೆ ಆಗೋಯ್ತು, ನನಗೆ ಆಗ್ಲಿಲ್ಲ, ಅವ್ನು ಇನ್ನೇನೋ ಮಾಡಿದ್ನೇನೋ, ಅದರ ಬೇರೆ ಒಂದು ವಾಮ ಮಾರ್ಗ ಏನಾರು ಹಿಡಿದಿದ್ನೇನೋ, ಈ ತರ ನಾನು ಸ್ಟೂಡೆಂಟ್ ಆಗಿದ್ದಾಗ ನನ್ನ ತಲೆನಲ್ಲೂ ಓಡಿತ್ತು, ಬೇರೆಯವ್ರ ತಲೆನಲ್ಲೂ ಅದು ಆಬ್ವಿಯಸ್ಲಿ ಓಡತ್ತೆ ಆ ಟೈಮಲ್ಲಿ, ಅಥವಾ ಇನ್ನೊಂದು ಎಲ್ಲೋ ಕಡೆ ಪೇಪರ್ ಔಟ್ ಆಯ್ತು ಅನ್ನೋದು. ಈ ತರ ಎಲ್ಲ ನಮ್ಮ ಎದುರುಗಡೆ ದಿನಾ ಬಂದ್ ಹೋಗತ್ತೆ. ನಾವು ಅದ್ರ ಬಗ್ಗೆ ಯಾವತ್ತು ಯೋಚನೆ ಮಾಡಬಾರ್ದು. ಹಂಗೆಲ್ಲ ನಾವು ಯೋಚನೆ ಮಾಡಿದ್ದೇ ಆಗಿದ್ರೆ ನಾವು ಅಂತ ಬಡತನದ ಕುಟುಂಬದಲ್ಲಿ ಹುಟ್ಟಿ ಇವತ್ತು ನಾವು KS ನ ಅಥವಾ PSI ನ KS ನ ಎರಡೆರಡು ಟೈಮ್ ಕ್ರ್ಯಾಕ್ ಮಾಡಿ ಇವತ್ತು ನಾವು ನಿಮ್ಗೇನೋ ಒಂದಷ್ಟು ಸಣ್ಣ ಮಟ್ಟದಲ್ಲಿ ಸಲಹೆ ಕೊಡೋ ಮಟ್ಟಕ್ಕೆ ಬರೋಕ್ ಆಗ್ತಾ ಇರ್ಲಿಲ್ಲ. ಹಂಗಾಗಿ ವ್ಯವಸ್ಥೆಯನ್ನ ನಾವು ದೂಷಿಸೋದ್ಕಿಂತ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಲಾಭಗಳನ್ನ ಪಡೆದು ಆ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಳ್ಳೆಯ ದಾರಿಯಲ್ಲಿ ನಡೆದು ನಾವು ಒಂದು ಒಳ್ಳೆಯ ಹುದ್ದೆಯನ್ನ ಪಡ್ಕೋಬಹುದು ಅನ್ನೋದು
ನನ್ನ ಸಲಹೆ. ಯಾಕೆಂದ್ರೆ ವ್ಯವಸ್ಥೆ ಯಾವುದೇ ವ್ಯವಸ್ಥೆ ಆಗ್ಲಿ ಡೆಫಿನೆಟ್ಲಿ 100% ಅಂತ ಇರೋದಿಲ್ಲ. ಎಲ್ಲೋ ಎಂದು ಸಣ್ಣ ಪುಟ್ಟ ಆಚೆ ಈಚೆ ಹೆಚ್ಚು ಕಡಿಮೆಗಳು ಇರೋದು. ನಾವು ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಯಾವತ್ತೂ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನ ನಾವು ಹುಡುಕಿ ಕುಟುಕ್ತಾ ಹೋಗ್ಬಾರ್ದು. ಬದಲಾಗಿ ಅಲ್ಲಿರ್ತಕ್ಕಂಥ ಒಳ್ಳೆತನವನ್ನ ತಗೊಂಡು ಅಲ್ಲಿರ್ತಕ್ಕಂಥ ಒಳ್ಳೆ ಪಾಯಿಂಟ್ಸ್ ಅನ್ನ ನಾವು ಕ್ಯಾಚ್ ಮಾಡಿಕೊಂಡು ಆ ದಾರಿನಲ್ಲಿ ನಡೆದ್ರೆ ಡೆಫಿನೆಟ್ಲಿ ಯು ವಿಲ್ ಸಕ್ಸಸ್ ಅನ್ನೋದು ನನ್ನ ಸಲಹೆ. ಡೆಫಿನೆಟ್ಲಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಅನ್ಅಕಾಡೆಮಿಯ ಈ ಒಂದು ಪ್ರಯತ್ನದ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಡೆಫಿನೆಟ್ಲಿ ಒಂದು ಸಕ್ಸಸ್ ಆಗಿರ್ತಕ್ಕಂಥ ಯಾರಾದ್ರೂ ಕ್ಯಾಂಡಿಡೇಟ್ಸ್ಗೆ ನೀವೇನಾದ್ರೂ ಸಕ್ಸಸ್ ಆಗಿರೋ ಕ್ಯಾಂಡಿಡೇಟ್ಸ್ ಇಂದ ಸ್ವಲ್ಪ ಮಟ್ಟಿಗೆ ಅವರಿಗೆ ಅವರ ಅನುಭವಗಳನ್ನ ಹಂಚ್ಕೊಳ್ಳೋದ್ರಿಂದ ಇದು ತುಂಬಾ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತೆ. ಯಾಕೆಂದ್ರೆ ನಾವು ಯಾರೋ ಒಬ್ಬ ಸಿಕ್ಕಿರೋ ಒಬ್ಬ ಕ್ಯಾಂಡಿಡೇಟ್ಗೆ ಅಥವಾ ನನ್ನ ನಂಬರ್ ಫೋನ್ ನಂಬರ್ ಇರತಕ್ಕಂಥ ಕ್ಯಾಂಡಿಡೇಟ್ಗೆ ಮಾತ್ರ ಹೇಳೋದಕ್ಕೆ ಸಾಧ್ಯ ಆಗುತ್ತೆ, ಅಥವಾ ನನ್ನ ಪರ್ಸನಲ್ ಕಾಂಟ್ಯಾಕ್ಟ್ ಇರೋ ಕ್ಯಾಂಡಿಡೇಟ್ಗೆ ಮಾತ್ರ ಹೇಳೋದಕ್ಕೆ ನನಗೆ ಸಾಧ್ಯ ಆಗುತ್ತೆ. ಬಟ್ ಆಸ್ ಅ ಅಕಾಡೆಮಿ ಅಂತ ಬಂದಾಗ ನಿಮ್ಮಲ್ಲಿ 100,000 ಸ್ಟೂಡೆಂಟ್ಸ್ ಇರ್ತಾರೆ. ಅವರೆಲ್ಲರಿಗೂ ಒಂದು 10 ನಿಮಿಷ ಅಥವಾ ಅರ್ಧ ಗಂಟೆನಲ್ಲಿ ಒಬ್ಬ ವ್ಯಕ್ತಿಯ ಅನುಭವವನ್ನ ಅವನು ಬಂದಿರತಕ್ಕಂಥ ದಾರಿಯನ್ನ ಮಾರ್ಗವನ್ನ ಮತ್ತು ಅನುಭವಿಸಿರ್ತಕ್ಕಂಥ ಕಷ್ಟಗಳು ಮತ್ತು ಅವನಿಗೆ ಸಿಕ್ಕಿರ್ತಕ್ಕಂಥ ಪ್ರತಿಫಲವನ್ನ ಅರ್ಧ ಗಂಟೆನಲ್ಲಿ ನೀವು ರೀಚ್ ಮಾಡ್ತೀರಾ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್. ಇಟ್ ಈಸ್ ಡೆಫಿನೆಟ್ಲಿ ಹೆಲ್ಪ್ ದ ಸ್ಟೂಡೆಂಟ್ಸ್, ಐ ಹೋಪ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅನ್ಅಕಾಡೆಮಿಯ ಸ್ಪೆಷಲ್ ಕ್ಲಾಸಸ್ ಹಾಗೂ ಲೈವ್ ಕ್ಲಾಸಸ್ ಬಗ್ಗೆ ತಾವು ಕೇಳಿರಬಹುದು, ಅದರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಈಗ ಇವತ್ ಲೈವ್ ಕ್ಲಾಸಸ್ ಬಗ್ಗೆ ಎಸ್ಪೆಷಲಿ ದಿಸ್ ಲಾಕ್ಡೌನ್ ಅಂಡ್ ಕೊರೋನಾ ಕೋವಿಡ್ ಇದರಲ್ಲಿ ಪರಿಸ್ಥಿತಿನಲ್ಲಿ ಲೈವ್ ಕ್ಲಾಸಸ್ ಬಗ್ಗೆ ಜಾಸ್ತಿನೇ ಹೆಚ್ಚು ಒಂದು ಒಲವು ಬರ್ತಾ ಇದೆ. ಫಾರ್ ವೇರಿಯಸ್ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಬರ್ತಾ ಇದೆ. ಅಂತ ಒಂದು ಪ್ರಯತ್ನವನ್ನ ನೀವು ತುಂಬಾ ಹಿಂದೆನೆ ಸ್ಟಾರ್ಟ್ ಮಾಡಿದ್ದೀರಾ. ಅದು ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗತ್ತೆ. ಹೇಗೆ ಅಂತಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಕ್ಲಾಸ್ಗೆ ಬಂದು ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಅಕಾಡೆಮಿ ಎಲ್ಲೋ ಒಂದ್ ಕಡೆ ಸಿಚುವೇಟ್ ಆಗಿರುತ್ತೆ, ಲೊಕೇಟ್ ಆಗಿರುತ್ತೆ, ಇವ್ರ ಮನೆ ಇನ್ನೆಲ್ಲೋ ದೂರ ಇರುತ್ತೆ, ಯಾವ್ದೋ ಊರ್ನಲ್ಲಿ ಇರ್ಬೋದು, ಬೆಂಗಳೂರಲ್ಲಿ ಇನ್ಯಾವುದೋ ಒಂದು ನೀವು ನಾರ್ತ್ ಪೋಲ್ ಅಲ್ಲಿ ಲೊಕೇಟ್ ಆಗಿದ್ರೆ ಅವ್ರು ಸೌತ್ ಪೋಲ್ ಅಲ್ಲಿ ಇರ್ಬೋದು. ಆದ್ರಿಂದ ಅವ್ರಿಗೆ ಬರೋದಕ್ಕೆ ಆಗಲ್ಲ. ಅಂತ ಟೈಮ್ ಅಲ್ಲಿ ಆ ಜರ್ನಿ ಟೈಮ್ ಅಲ್ಲೇನೆ ನಿಮ್ಮ ಒಂದು ಲೈವ್ ಕ್ಲಾಸಸ್ ಅನ್ನ ಕೇಳ್ಬೋದು, ಜರ್ನಿ ಟೈಮ್ ಅನ್ನ ಉಳಿಸ್ಬೋದು, ಆ ಜರ್ನಿ ಟೈಮ್ ಅನ್ನ ಓದೋದಕ್ಕೆ ಅವ್ರು ಯೂಸ್ ಮಾಡ್ಕೋಬಹುದು ಮತ್ತು ಆ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಂಗೆ ಅಕಾಡೆಮಿಕ್ ಕ್ಲಾಸಸ್ ಬಗ್ಗೆನೂ ಕೂಡ ನಾನು ಕೇಳಿದ್ದೇನೆ, ತುಂಬಾ ಚೆನ್ನಾಗಿ ನಡೆದು ಬರ್ತಾ ಇದೆ ಅಂತ ನಮ್ಮ ಬೇರೆ ಹೋಗಿರ್ತಕ್ಕಂಥ ಅಲ್ಲಿ ಅಟೆಂಡ್ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಹೇಳಿದ್ದಾರೆ. ನಿಮ್ಗೆ ಕೆಪಬಿಲಿಟಿ ಇತ್ತು ತಗೊಳ್ಳೋದಕ್ಕೆ, ಅವಕಾಶ ಇದೆ ನಿಮ್ಮ ಎದುರುಗಡೆ ಅಂತ ಅಂದ್ರೆ ದಯಮಾಡಿ ಅನ್ಅಕಾಡೆಮಿ ಕ್ಲಾಸ್ಗಳನ್ನ ತಗೊಳ್ಳಿ. ಅಥವಾ ನಿಮ್ಗೆ ಯಾವ್ದು ವಿಚವರ್ ಇಸ್ ಕಂಫರ್ಟಬಲ್, ನಾನು ಒಂದೇ ಅಕಾಡೆಮಿ ಅಂತ ಹೇಳಕ್ ಹೋಗೋದಿಲ್ಲ, ನಿಮ್ ವಿಚವರ್ ಇಸ್ ಕಂಫರ್ಟಬಲ್, ವಿಚವರ್ ಇಸ್ ನಿಯರ್ ಅನ್ಸತ್ತೆ ಅಂತ ಅಕಾಡೆಮಿಯ ಕ್ಲಾಸ್ಗಳನ್ನ ತಗೊಳ್ಳಿ. ಅಕಾಡೆಮಿ ಕ್ಲಾಸ್ ತಗೊಳ್ಳೋದ್ರಿಂದ ಏನು ಅನುಕೂಲ ಅಂತ ಅಂದ್ರೆ ನನಗೆ ಅರ್ಥ ಆಗದೆ ಇರೋ ಸಬ್ಜೆಕ್ಟ್ ಅನ್ನ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ 5 ಟೈಮ್ಸ್ ಓದ್ಬೇಕಾಗತ್ತೆ. ಬಟ್ ಅಕಾಡೆಮಿ ಅಂತ ಬಂದಾಗ ಅಲ್ಲಿ ಚೆನ್ನಾಗಿ ತಿಳಿದಿರ್ತಕ್ಕಂಥವ್ರು ಸರಳವಾಗಿ ಅದನ್ನ ನಿಮ್ಗೆ ಡೆಲಿವರ್ ಮಾಡ್ತಕ್ಕಂಥ ಕೇಪಬಲ್ ಲೆಕ್ಚರರ್ಸ್ ಇರ್ತಾರೆ, ಅಥವಾ ಎಕ್ಸ್ಪೀರಿಯನ್ಸ್ಡ್ ಅಥವಾ ಸಕ್ಸೀಡ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಅಲ್ಲಿ. ಅವ್ರು ನಿಮ್ಗೆ ಆ 5 ಟೈಮ್ಸ್ ಓದೋದನ್ನ ಒಂದೇ ಟೈಮ್ ಅಲ್ಲೇ ನಿಮ್ಗೆ ಅರ್ಥ ಮಾಡಿಸ್ತಾರೆ. ಸೊ ಯು ವಿಲ್ ಹ್ಯಾವ್ ಟೈಮ್ ಟು ರೀಡ್ ಮೋರ್ ಬುಕ್ಸ್ ಅಥವಾ ಮೋರ್ ಕಂಟೆಂಟ್ಸ್ ಅನ್ನ ಓದೋದಕ್ಕೆ ನಿಮ್ ಟೈಮ್ ಸೇವ್ ಆಗತ್ತೆ. ಮತ್ತು ಯಾವತ್ತೂ ನಾವು ಫಾರ್ ಎಕ್ಸಾಂಪಲ್ ಲೈವ್ ನಾವು ಓದೋದಕ್ಕೂ ಒಬ್ರು ಹೇಳಿರೋ ಪಾಠ ಕೇಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹೌದು, ಅವ್ರು ಹೇಳಿರೋ ಪಾಠ ಕೇಳಿದ್ದು ನಮ್ಮ ಮನಸ್ಸಿನಲ್ಲಿ ತುಂಬಾ ದಿನಗಳ ಬಗ್ಗೆ ಉಳಿಯತ್ತೆ. ಯಾವುದು ವಿಜುವಲ್ ಆಗಿ ನಾವು ಕೇಳ್ಕೊಂಡಿರ್ತೀವಿ ಅದು ತುಂಬಾ ದಿನಗಳವಾಗಿ ಉಳಿಯತ್ತೆ. ನಾವು ಓದಿದ್ದು ಸಾಮಾನ್ಯವಾಗಿ ನಿಧಾನವಾಗಿ ಡೇ ಬೈ ಡೇ ಮರ್ತು ಹೋಗ್ತಾ ಬರತ್ತೆ. ಹಾಗಾಗಿ ನೀವು ವಿಜುವಲ್ ಆಗಿ ಕೇಳೋದಕ್ಕೆ, ಅಕಾಡೆಮಿಗೆ ಅಟೆಂಡ್ ಮಾಡೋದಕ್ಕೆ, ಅವರ ಲೈವ್ ಕ್ಲಾಸಸ್ ಅನ್ನ ಕೇಳೋದಕ್ಕೆ ಪ್ರಯತ್ನ ಮಾಡಿ, ಒಳ್ಳೇದಾಗ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅನ್ಅಕಾಡೆಮಿ ಕೂಡ ಥ್ಯಾಂಕ್ ಯು ಹೇಳೋದಕ್ಕೆ. ಅನ್ಅಕಾಡೆಮಿಯ ಮೊಬೈಲ್ ಆಪ್ ಕೂಡ ಇದೆ, ಅದು ವಿದ್ಯಾರ್ಥಿಯ ಜೀವನದಲ್ಲಿ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ತಮ್ಮ ಅನಿಸಿಕೆ ಸರ್? ಇವಾಗ ನಾವು ಆಲ್ರೆಡಿ ಈ ಹಿಂದೆ ಡಿಸ್ಕಸ್ ಮಾಡಿದ ಹಾಗೆ ಲೈವ್ ಕ್ಲಾಸಸ್ ಅಂಡ್ ಅಕಾಡೆಮಿಕ್ ಕ್ಲಾಸಸ್ ಬಗ್ಗೆ, ಮೊಬೈಲ್ ಆಪ್ ವಿಚ್ ಇಸ್ ವೆರಿ ಕನ್ವೀನಿಯಂಟ್ ಟು ದ ಸ್ಟೂಡೆಂಟ್ಸ್ ದಿಸ್ ಟೈಮ್. ಯಾಕೆಂದ್ರೆ ನಾವು ಎಲ್ಲರ ಹತ್ರ ಲ್ಯಾಪ್ಟಾಪ್ ಇರೋದಿಲ್ಲ, ಬಟ್ ಆಸ್ ಎ ಸ್ಟೂಡೆಂಟ್ ಇವತ್ತು ಎಲ್ಲರ ಹತ್ರ ಲ್ಯಾಪ್ಟಾಪ್ಸ್ ಇದೆ, ಎಲ್ಲರೂ ಇಂಟರ್ನೆಟ್ ಅಫೋರ್ಡಬಲ್ ಪ್ರೈಸ್ ನಲ್ಲಿ ಇಂಟರ್ನೆಟ್ ಅವೈಲೇಬಲ್ ಇದೆ, ಮೊಬೈಲ್ಸ್ ಇದೆ, ಮೊಬೈಲ್ ಕೂಡ ಆಂಡ್ರಾಯ್ಡ್ ಫೋನ್ಸ್ ಆರ್ ವಾಟೆವರ್ ಫೋನ್ಸ್ ಅಫೋರ್ಡಬಲ್ ಪ್ರೈಸ್ ನಲ್ಲಿ ಅವೈಲೇಬಲ್ ಇದೆ. ಅದನ್ನ ಯೂಸ್ ಮಾಡ್ಕೊಂಡು ನೀವು ಎಲ್ಲಾದ್ರೂ ಹೋಗ್ತಾ ಇದ್ರು ಕೂಡ ಈ ಒಂದು ಲೈವ್ ಕ್ಲಾಸಸ್ ಅನ್ನ ಕೇಳ್ಬೋದು, ಅಥವಾ ಅವರ ಕಂಟೆಂಟ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡು PDFs ಅನ್ನ ಓದ್ಬಹುದು, ನಿಮ್ಮ ಟೈಮ್ ಅನ್ನ ಉಳಿಸ್ಬಹುದು.
ಅನ್ನೋದು ನನ್ನ ಸಲಹೆ. ಅದರಿಂದ ನೀವು ಮೊಬೈಲ್ ಆಫ್ ಇದನ್ನ ಯಾವ್ದು ಡೆಸ್ಕ್ಟಾಪ್ ನೋಡೋ ಬಂದು ಮೊಬೈಲ್ ಅನ್ನ ಹೆಚ್ಚು ಯೂಸ್ ಮಾಡ್ಕೊಳ್ಳಿ, ನಿಮ್ಗೆ ಟೈಮ್ ಸೇವ್ ಆಗತ್ತೆ ಅಂತ ನಾನು ಮೊಬೈಲ್ ಇದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊಬೈಲಿನ ನೀವು ಯಾವುದನ್ನೇ ಆಗ್ಲಿ ಎಲ್ಲದರಲ್ಲೂ ಕೆಡುಕು ಮತ್ತು ಒಳಿತು ಅನ್ನೋದು ಇದ್ದೇ ಇರುತ್ತೆ. ಮೊಬೈಲ್ ಫೋನ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಕೆಡುಕಿದೆ ಅಂತ ಅನ್ಕೋಬಾರ್ದು. ಮೊಬೈಲ್ ಫೋನ್ ಅನ್ನ ನನಗೆ ಏನ್ ಅವಶ್ಯಕತೆ ಇದೆ ಅದರಿಂದ ಏನ್ ಅವಶ್ಯಕತೆ ಇದೆ ಅಷ್ಟಕ್ಕೆ ಯೂಸ್ ಮಾಡ್ಕೋಬೇಕು. ನಿಮ್ಗೆ ಬೇರೆ ಎಲ್ಲಾ ಅದಕ್ಕೆ ಯೂಸ್ ಮಾಡೋದಕ್ಕೆ ವಿ ಹ್ಯಾವ್ ಲಾಟ್ ಆಫ್ ಟೈಮ್, ಬಟ್ ನೀವು ಎಕ್ಸಾಮ್ಸ್ಗೆ ಅಂತ ಪ್ರಿಪೇರ್ ಆಗೋದಕ್ಕೆ ಓನ್ಲಿ ಯು ಹ್ಯಾವ್ 3 to 4 years. ಆ 3 ವರ್ಷದಲ್ಲಿ ನೀವು ಇಲ್ಲಿ ಹಾಕೋ ಶ್ರಮನ ಬೇರೆ ಕಡೆ ಎಲ್ಲೋ ಅದನ್ನ ವ್ಯರ್ಥ ಮಾಡಿದ್ರಿ ಅಂತಂದ್ರೆ ನಿಮ್ಮ ಲೈಫ್ ಡೆಫಿನೆಟ್ಲಿ ಸ್ಪಾಯ್ಲ್ ಆಗತ್ತೆ. ನೀವು ನಮ್ ಬ್ರದರ್ ಒಬ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ವೃತ್ತಿಯ ಬಗ್ಗೆ ಇದ್ ಮಾಡೋದಿಲ್ಲ, ನೀವು ಮುಂದೆ ಕೂತು ಕಾರ್ ಓಡಿಸೋ ಡ್ರೈವರ್ ಕೂಡ ಆಗ್ಬಹುದು, ಅಥವಾ ಹಿಂದೆ ಕೂತ್ಕೊಳ್ತಕ್ಕಂತ ಅಧಿಕಾರಿ ಕೂಡ ಆಗ್ಬಹುದು. ಎರಡು ಆಪ್ಷನ್ ನಿಮ್ಮ ಎದುರುಗಡೆನೆ ಇದೆ. ಓನ್ಲಿ 3-4 ಇಯರ್ಸ್ ನೀವು ಶ್ರಮ ಪಟ್ರೆ ನೀವು ಅಲ್ಲಿ ಕೂರ್ತಿರೋ ಆರ್ ಇಲ್ಲಿ ಕೂರ್ತಿರೋ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಬೋದು, ಅದು ನಿಮ್ ಕೈನಲ್ಲಿ ಇದೆ. ಡ್ರೈವರ್ ಅಂತ ನಾನು ವೃತ್ತಿಯ ಬಗ್ಗೆ ಇದ್ ಮಾಡ್ತಾ ಇಲ್ಲ, ಅಂದ್ರೆ ನೀವು ಅಧಿಕಾರಿ ಆಗೋ ಆಪ್ಷನ್ ನಿಮ್ ಕೈನಲ್ಲೇ ಇದೆ, ಅದನ್ನ ನೀವು ಯೂಸ್ ಮಾಡ್ಕೋಬೇಕಷ್ಟೇ ಅನ್ನೋದು ನನ್ನ ಸಲಹೆ. ಹಾಗಾಗಿ ಸಮಯವನ್ನ ದಯಮಾಡಿ ವ್ಯರ್ಥ ಮಾಡ್ಬೇಡಿ. ಯಾಕೆಂದ್ರೆ ಇವತ್ತು ನಾನು ಹೇಳ್ದಂಗೆ ಡಾರ್ವಿನ್ ಸಿದ್ಧಾಂತ ಪ್ರಕಾರನೇ ಹೋದ್ರೇನು ಅದ್ರ ಒಂದು ಅನ್ವಯ ಮಾಡ್ಕೊಂಡ್ರೆ ಎಷ್ಟು ಕಾಂಪಿಟೇಷನ್ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ. ಅದು ಇಂಥ ಕೋವಿಡ್ ಇಂಥ ಇದೆ ಏನೋ ಅನ್ಸರ್ಟನಿಟಿ ಇರೋ ಸಂದರ್ಭದಲ್ಲಿ, ಇಂಥ ಎಕನಾಮಿಕ್ ರಿಸೆಷನ್ ಇರೋ ಸಂದರ್ಭದಲ್ಲಿ ಸರ್ಕಾರಗಳಿಗೂ ಕೂಡ ರಿಕ್ರೂಟ್ಮೆಂಟ್ ಅನ್ನ ಮಾಡೋದಕ್ಕೆ ನಿಜವಾಗ್ಲೂ ಕಷ್ಟ ಆಗತ್ತೆ. ಅದರಿಂದ ರಿಕ್ರೂಟ್ಮೆಂಟ್ಸ್ ಡೇ ಬೈ ಡೇ ಕಡಿಮೆ ಆಗ್ತಾ ಬರೋ ಸಾಧ್ಯತೆಗಳು ಜಾಸ್ತಿ ಇದೆಯಾ ಹೊರತು ಹೆಚ್ಚಾಗೋದಿಲ್ಲ. ಹಾಗಾಗಿ ಇರೋ ಅವಕಾಶಗಳನ್ನ ನೀವು ಚೆನ್ನಾಗಿ ಬಳಸ್ಕೊಂಡ್ರೆ ಮಾತ್ರ ಇವ್ರು ಗೆಟ್ಟಿನ್. ಅದರ್ವೈಸ್ ಯಾವ್ದೋ ಸರ್ಕಾರವನ್ನಾಗ್ಲಿ ಅಥವಾ ವ್ಯವಸ್ಥೆಯನ್ನಾಗ್ಲಿ ದೂಷಿಸಿಕೊಂಡು ಇರ್ತಕ್ಕಂತ ಮತ್ತೊಬ್ಬ ಕ್ಯಾಂಡಿಡೇಟ್ ಆಗಿ ನಾವು ಉಳಿತೀವಿ ಹೊರತಾಗಿ ಅದನ್ನೇ ಉಪಯೋಗಿಸ್ಕೊಂಡು ನಾವು ಸಕ್ಸಸ್ ಆಗಿರೋ ಕ್ಯಾಂಡಿಡೇಟ್ ಆಗಿ ನಾವು ಜನಕ್ಕೆ ಮತ್ತೆ ನಿಮ್ಮ ಸಕ್ಸಸ್ ಸ್ಟೋರಿನ ಹೇಳೋ ಅಂತ ಕ್ಯಾಂಡಿಡೇಟ್ ಆಗಿ ನೀವು ಬದಲಾಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಶ್ರಮ ಪಡಿ, ಒಳ್ಳೇದಾಗತ್ತೆ ಅನ್ನೋದು ನನ್ನ ಸಲಹೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಈವರೆಗೆ ಅನ್ಅಕಾಡೆಮಿಯ ಒಂದು ಪ್ಲಾಟ್ಫಾರ್ಮ್ ಆನ್ಲೈನ್ ಪ್ಲಾಟ್ಫಾರ್ಮ್ಗೆ ಬಂದು ನಮ್ಮ ಹಲವಾರು ಸ್ಟೂಡೆಂಟ್ಸ್ಗೆ ತಮ್ಮ ವಿಶಿಷ್ಟವಾದ ಸಲಹೆಗಳನ್ನು ನೀಡಿದಿರಿ. ಹಾಗೆ ತಮ್ಮ ಸಲಹೆಗಳನ್ನು ತೆಗೆದುಕೊಂಡು ನಮ್ಮ ಸ್ಟೂಡೆಂಟ್ಸ್ ಕೂಡ ಒಂದು ದಿನ ಡೆಫಿನೆಟ್ಲಿ ತಮ್ಮ ಗುರಿಯನ್ನ ಮುಟ್ತಾರೆ ಅನ್ನುವಂತ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ನಾನು ಸಹ ಆಡಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು, ಧನ್ಯವಾದ.